ಮೈಕ್ರೋಬಿಟಿವಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ರೈತ ಬಾಂಧವರೇ, ಭತ್ತ ಬೆಳೆ ಈ ಒಂದು ಬೆಳೆನ ಮಾತ್ರ ನಾವು ರಾಸಾಯನಿಕದಲ್ಲೇ ಮಾತ್ರ ಬೆಳಿತೇವೆ. ಇದನ್ನ ಯಾವುದೇ ರೀತಿಯಾದಂತಹ ಜೈವಿಕ ಗೊಬ್ಬರಗಳನ್ನ ಬಳಸಿ ಆಗಿರ್ಬೋದು, ಯಾವುದೇ ರೀತಿಯ ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ಸಾವಯವ ಕೃಷಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ಭತ್ತ ಬೆಳೆ ತುಂಬಾ ಸೂಕ್ಷ್ಮ ಇರುತ್ತೆ. ಹಾಗಾಗಿ ಈ ಒಂದು ಭತ್ತಕ್ಕೆ ಮತ್ತೆ ರೋಗ ಮತ್ತು ಕೀಟಬಾಧೆಗಳು ಹತ್ತುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ರಾಸಾಯನಿಕದಲ್ಲಿ ಮಾತ್ರ ಬೆಳೆಯಕ್ಕೆ ಆಗುತ್ತೆ ಅನ್ನುವಂತಹ ರೈತರು ಸಾಕಷ್ಟಿದ್ದಾರೆ ಇವತ್ತಿನ ಕಾಲದಲ್ಲಿ. ಸೊ ಹಾಗಾಗಿ ಸಾವಯವದಲ್ಲಿ ಬೆಳೆಯಕ್ಕಾಗಲ್ವಾ ಭತ್ತನ? ನಾವು ಯಾಕೆ ಸಾವಯವದಲ್ಲಿ ಬೆಳೆದು ವಿಷಮುಕ್ತವಾದಂತಹ ಆಹಾರವನ್ನ ಅಂದ್ರೆ ಬೆಳಗ್ಗೆದ್ದು ಬೆಳಗ್ಗೆನಿಂದ ಹಿಡಿದು ರಾತ್ರಿ ಮುಗಿಯವರೆಗೂ ಕೂಡ ನಾವು ಸೇವಿಸುವಂತಹ ಆಹಾರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಅನ್ನ ಸೇವನೆ ಆಗ್ತಾನೆ ಇದೆ. ಹಾಗಾದ್ರೆ ವಿಷಮುಕ್ತವಾಗಿ ನಾವು ಸೇವಿಸಕ್ಕಾಗಲ್ವಾ ನಮ್ಮ ರೈತರು ಸಾವಯವದ ಕೃಷಿಯಲ್ಲಿ ಬೆಳೆದು? ಈ ಬಗ್ಗೆ ಸಾವಯವ ಕೃಷಿಯಲ್ಲಿ ಬೆಳೆದ್ರೂ ಹೇಗೆ ಬೆಳಿಬೇಕು, ಬೆಳೆದ್ರೆ ಅಲ್ಲಿ ಸಿಗುವಂತಹ ಲಾಭ ಏನು, ಇಳುವರಿ ಹೇಗಿರುತ್ತೆ, ಜೊತೆಗೆ ಬೆಳೆಯುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಕೊಳ್ಬೇಕು, ಯಾವೆಲ್ಲ ರೀತಿಯ ತೊಂದರೆಗಳು ಎಲ್ಲಿ ಈಡಾಗುತ್ತೆ, ಇಲ್ಲ ತೊಂದರೆಗಳೇ ಬರೋದಿಲ್ವಾ, ಈ ಎಲ್ಲ ರೀತಿಯ ಸಮಾಚಾರವನ್ನು ನಮಗೆ ತಿಳಿಸ್ಕೊಡಲು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾ ಇದ್ದಾರೆ ಸ್ವಾತಿ. ಸ್ವಾತಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಶ್ವೇತಾ. ಮೊದಲೇದಾಗಿ, ಇದು ಮೂಢನಂಬಿಕೆನೋ ಅಥವಾ ಭ್ರಮೇನೋ ಗೊತ್ತಿಲ್ಲ, ರಾಸಾಯನಿಕದಲ್ಲಿ ಬೆಳೆಯಕ್ಕಾಗಲ್ಲ, ಸಾವಯವದಲ್ಲಿ ಬೆಳೆಯಕ್ಕಾಗಂಗಿಲ್ಲ, ರಾಸಾಯನಿಕದಲ್ಲಿ ಮಾತ್ರ ಬೆಳೆಯಕ್ಕಾಗುತ್ತೆ ಅನ್ನುವಂತಹ ಮಾಹಿತಿ ಈಗ ನಮ್ಮ ರೈತರಲ್ಲಿದೆ. ಏನ್ ಹೇಳ್ತೀರಾ, ಸಾವಯವದಲ್ಲಿ ಬೆಳೆಯಕ್ಕಾಗುತ್ತಾ? ಇದು ನಮ್ಮ ರೈತರಲ್ಲಿ ಇರ್ತಕ್ಕಂತ ಒಂದು ತಪ್ಪು ಕಲ್ಪನೆ. ನಾವು ಇಷ್ಟು ದಿನ ಅವರು ಏನು ಇವಾಗ ಅವರು ಅಪ್ಪನವರಾಗಿರ್ಬೋದು ತಾತನವರಾಗಿರ್ಬೋದು ಅಲ್ಲಿಂದ ಅವ್ರು ನೋಡ್ಕೊಂತಾ ಬಂದಿರ್ತಾರೆ ಕೃಷಿಯನ್ನು ಯಾವ ಪದ್ಧತಿಯಲ್ಲಿ ಅವ್ರು ಮಾಡ್ತಾ ಇದ್ರೆ ಗೊಬ್ಬರಗಳನ್ನ ಕೊಟ್ಟು. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಪೂರ್ವಜರು ಮಾಡ್ತಕ್ಕಂತ ಕೃಷಿಯನ್ನ ಕೂಡ ಅವ್ರು ಗಮನದಲ್ಲಿ ಇಟ್ಕೋಬೇಕು. ಅಲ್ಲಿಂದಾನೆ ಕೃಷಿ ಬಂದಿದ್ದು. ಅವ್ರು ಯಾವ ತರ ಮಾಡ್ತಾ ಇದ್ರು ಅಲ್ಲಿ ಆ ಟೈಮ್ಲಿ ಯಾವ್ದೇ ತರನಾದ ಒಂದು ರಸಗೊಬ್ಬರಗಳು ಇದ್ದಿಲ್ಲ, ಯಾವ್ದೇ ಒಂದು ಕೀಟನಾಶಕಗಳು ಆ ತರನಾದಂತೂ ಏನೂ ಇದ್ದಿಲ್ಲ. ಆದ್ರೂ ಸಹ ಕೃಷಿಯನ್ನ ಮಾಡ್ತಾ ಇದ್ರು, ತುಂಬಾ ಆರೋಗ್ಯವಂತವಾಗಿದ್ರು, ಸಾಕಷ್ಟು ದಿನಗಳ ಕಾಲ ಬರುತ್ತಿದ್ರು. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಸಾವಯವ ಪದ್ಧತಿಯಲ್ಲಿ ಕೂಡ ನಾವು ಭತ್ತವನ್ನ ಬೆಳಿಬಹುದು. ಮೇಜರ್ ಸ್ಟೇಪಲ್ ಫುಡ್ ಆಫ್ ಇಂಡಿಯಾ ಅಂತಂದ್ರೆ ನಾವು ದಿನನಿತ್ಯ ಆಹಾರದಲ್ಲಿ ಮೂರು ಹೊತ್ತು ಕನ್ಸ್ಯೂಮ್ ಮಾಡ್ತಕ್ಕಂತ ಒಂದು ಆಹಾರ ಯಾವ್ದು ಅಂತಂದ್ರೆ ಅಕ್ಕಿ, ಅಂದ್ರೆ ಭತ್ತದಿಂದ ಬರ್ತಕ್ಕಂತ ಅಕ್ಕಿ. ಸೊ ಅಂತ ಒಂದು ಅಕ್ಕಿಯನ್ನ ಕೂಡ ನಾವು ಸಾವಯವದಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಕ್ರಮಗಳನ್ನ ಇಲ್ಲಿ ನಮ್ಮ ರೈತರು ಅಳವಡಿಸಿಕೊಂಡಾಗ ಅಲ್ಲಿ ಸಾವಯವದಲ್ಲಿ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಅಲ್ಲಿ ನಾವು ಭತ್ತವನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ. ಓಕೆ, ಹಾಗಾದ್ರೆ ಸಾವಯವದಲ್ಲಿ ಬೆಳೆಯಕ್ಕಾಗುತ್ತೆ ಅನ್ನೋದು ನಿಮ್ಮ ವಾದ. ಆದ್ರೆ ಹಾಗಾದ್ರೆ ಸಾವಯವದಲ್ಲಿ ನಾವು ಎಲ್ಲಾ ಬೆಳೆಗಳಿಗೂ ಕೂಡ ಬೆಳೆಯುವ ಪೂರ್ವದಲ್ಲಿ ಭೂಮಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಬೆಳೆನು ಭತ್ತ ಬೆಳೆಯುವ ಪೂರ್ವದಲ್ಲಿ ಏನಾದ್ರೂ ಭೂಮಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತಾ? ಹೇಗ್ ಮಾಡ್ಕೊಳ್ಬೇಕಾಗುತ್ತೆ? ವೈಜ್ಞಾನಿಕವಾಗಿ ಯಾವ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಒಂದು ಭತ್ತದ ಬೆಳೆ ಪೂರ್ವದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಸ್ವಾತಿ? ಇಲ್ಲಿ ನಾವು ಬೇರೆಯ ಬೆಳೆಗಳ ವಿಚಾರಕ್ಕೂ ಈ ಭತ್ತದ ವಿಚಾರಕ್ಕೂ ಬಂದಾಗ ಸ್ವಲ್ಪ ಡಿಫ್ರೆನ್ಸ್ ಕಾಣ್ಬೋದು. ಯಾಕೆ ಅಂತಂದ್ರೆ ಭತ್ತವನ್ನ ನೀರು ನಿಲ್ಲಿಸಿಬಿಟ್ಟು ಬೆಳಿತಾರೆ ನಮ್ಮ ರೈತರು. 90% ಆಫ್ ದ ಫಾರ್ಮರ್ಸ್ ಈ ಒಂದು ಭತ್ತವನ್ನ ನೀರು ನಿಲ್ಲಿಸ್ತೇನೆ ಬೆಳೆಯೋದು. ಕೆಲವರು ಮಾತ್ರ ಈ ಸ್ತ್ರೀ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಯಾವುದೇ ಒಂದು ಭೂಮಿ ಸಿದ್ಧತೆಯನ್ನ ಮಾಡಬೇಕು, ಅಲ್ಲಿ ಏನೇ ಒಂದು ಕ್ರಮಗಳನ್ನ ಅನುಸರಿಸ್ಕೋಬೇಕು ಅಂತಂದ್ರೆ ಕೂಡ ಅಲ್ಲಿ ನಾವು ಭತ್ತ ಭೂಮಿಗೆ ಬೀಳೋದಕ್ಕೂ ಮುಂಚೆನೆ ಮಾಡ್ಕೋಬೇಕು. ಈ ಬೇರೆ ಬೆಳೆಗಳಲ್ಲಿ ಕಂಪೇರ್ ಮಾಡ್ಕೊಂಡು ನಾವು ಮಧ್ಯ ಮಧ್ಯ ಸಾಲಗಳಲ್ಲಿ ಮಾಡ್ಕೊಂಡಾಗ ಇಂಟರ್ ಕಲ್ಟಿವೇಷನ್ ಆಪರೇಷನ್ಸ್ ಮಾಡ್ಕೊಂತೀವಿ, ಅಲ್ಲಿ ಬೇರೆ ಒಂದು ಇಂಟರ್ ಕ್ರಾಪಿಂಗ್ ಆಗ್ಲಿ ಅಂತರ ಬೆಳೆಗಳನ್ನ ಬೆಳ್ಕೊಳ್ಳೋದಾಗ್ಲಿ ಸಾಕಷ್ಟು ಒಂದು ಇಂಟರ್ಕಲ್ಚರಲ್ ಆಪರೇಷನ್ಸ್ ನಾವು ಮಾಡ್ಕೊಂತೀವಿ. ಆದ್ರೆ ಭತ್ತದಲ್ಲಿ ಹಾಗಲ್ಲ, ಇದನ್ನ ಮೋನೋಕ್ರಾಪಿಂಗ್ ಸಿಸ್ಟಮ್ ಆಗಿನೇ ತಗೊಂತಾರೆ. ಸ್ತ್ರೀ ಪದ್ಧತಿಯಲ್ಲಿ ಆದ್ರೆ ಅಲ್ಲಿ ಅಂತರ ಬೆಳೆಗಳನ್ನ ಕೂಡ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಒಂದು ನೀರನ್ನ ನಿಲ್ಲಿಸಿ ಫ್ಲಡ್ಡೆಡ್ ಆಗಿ ಒಂದು ಭತ್ತವನ್ನ ಬೆಳೀತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಾವು ಏನೇ ಮಾಡ್ಕೋಬೇಕಂದ್ರು ಕೂಡ ಮುಂಚೆ ಆಗಿನೇ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾಡ್ಕೋಬೇಕು, ಎಸ್ಪೆಷಲಿ ಸಾವಯವ ಒಂದು ಕೃಷಿಯನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂತಹ ರೈತರು ಯಾವ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ಇಷ್ಟು ದಿನ ನಾವು ರಾಸಾಯನಿಕಗಳನ್ನ ಬೆಳೆಸಿರ್ತೀರಾ ನೀವು, ಒಮ್ಮಿಂದೊಮ್ಮೆಲೆ ಸಾವಯವದಲ್ಲಿ ಹೋಗಬೇಕು, ನನಗೆ ರಾಸಾಯನಿಕ ಬಳಸಿ ಸಾಕಾಗಿದೆ, ನೆಕ್ಸ್ಟ್ ಬೆಳೀತಕ್ಕಂಥ ಬೆಳೆ ನಾನು ಸಾವಯವದಲ್ಲಿ ಬೆಳಿಬೇಕು ಅಂತಂದ್ರೆ ಅಲ್ಲಿ ಭೂಮಿ ಸಿದ್ಧತೆ ತುಂಬಾ ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಸಾವಯವದಲ್ಲಿ ಅಂತಂದ್ರೆ,
ಭೂಮಿಯನ್ನ ಫಸ್ಟ್ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಎನ್ರಿಚ್ ಮಾಡ್ಬೇಕು. ಸಾವಯವ ಪದ್ಧತಿಯಲ್ಲಿ ತಗೋಬೇಕಾಗಿರ್ತಕ್ಕಂಥ ಮೊದಲನೇ ಸ್ಟೆಪ್ ಭೂಮಿಯನ್ನ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಎನ್ರಿಚ್ ಮಾಡ್ತಕ್ಕಂಥದ್ದು. ಆರ್ಗ್ಯಾನಿಕ್ ಮ್ಯಾಟರ್ ಸಾವಯವ ವಸ್ತುವನ್ನ ನಮ್ಮ ಭೂಮಿಗೆ ಯಾವ ರೀತಿಯಾಗಿ ನಾವು ಆಡ್ ಮಾಡ್ಕೋಬಹುದು, ಅಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನ ಬೆಳೆದುಕೊಂಡು ಹಸಿರು ಗೊಬ್ಬರ ಗಿಡಗಳನ್ನು ಬೆಳೆದುಕೊಂಡ್ಬಿಟ್ಟು ಅಲ್ಲಿ ಮಣ್ಣಿನಲ್ಲಿ ಮಲ್ಚಿಂಗ್ ಮಾಡ್ತಕ್ಕಂಥದ್ದು, ಇದು ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ. ಒಂದು ಹಸಿರು ಗೊಬ್ಬರ ಗಿಡ ಹೂ ಬಿಡ್ತಕ್ಕಂತ ಸಮಯದಲ್ಲಿ ಅದನ್ನ ಮಣ್ಣಿಗೆ ಸೇರ್ಸಕ್ಕಂಥದ್ದು. ಮಣ್ಣಿಗೆ ಸೇರ್ಸುವಂತ ಸಂದರ್ಭದಲ್ಲಿ ಇನ್ನೂ ಅಲ್ಲಿ ಏನೇನನ್ನೆಲ್ಲ ಕೊಡಬೇಕು, ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ 2.5 ಎಕರೆ ಆದ್ರೂ ಕೊಡಬೇಕು ನಾವು ಮಿನಿಮಮ್ ಅಂತಂದ್ರೆ ಕೂಡ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಇಲ್ಲಿ ಕೊಡಬೇಕು. ಇದರ ಜೊತೆಗೆ ನಾವು ಹೋದ ಒಂದು ಬೆಳೆಯಲ್ಲಿ ಬಂದಿರ್ತಕ್ಕಂಥ ಭತ್ತದ ಹುಲ್ಲನ್ನ ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು. ನಾವು ಒಂದು ವೇಳೆ ಭತ್ತದ ಹುಲ್ಲು ಇತ್ತು ಮಿಕ್ಕಿತ್ತು, ನಾವು ಯಾವುದೇ ಒಂದು ಬೇರೆ ಕೆಲಸಕ್ಕೆ ಬಳಸ್ಕೊಂಡಿಲ್ಲ, ದನಕರುಗಳಿಗೆ ಕೊಟ್ಟಿಲ್ಲ ಅಂದ್ರೆ ಅದನ್ನು ಸಹ ಇಲ್ಲಿ ಆಡ್ ಮಾಡ್ಕೋಬಹುದು. ಇದನ್ನ ಮಾಡ್ಕೊಂಡಾದ ನಂತರ ಪಡ್ಲಿಂಗ್ ಅಂತಕ್ಕಂತ ಒಂದು ಆಪರೇಷನ್ಸ್ ನಮ್ಮ ರೈತರು ಮಾಡ್ಕೊಂತಾರೆ ಪಡ್ಲರ್ ಮಷಿನ್ ಇಂದ. ಇಲ್ಲಿ ನಾವು 10 ಸೆಂಟಿಮೀಟರ್ ನಷ್ಟು ಮಣ್ಣನ್ನ ಪಡ್ಲಿಂಗ್ ಮಾಡ್ಕೋಬೇಕು. ಅದನ್ನ ಫೈನ್ ಟಿಲ್ಟ್ ಅಂದ್ರೆ ನೀಟ್ ಆಗಿ ಪುಡಿ ಪುಡಿ ಆಗಿ ಒಂದು ಅಲ್ಲಿ ನಾವು ಹಾಕಿದಂತ ಬೀಜ ಅಲ್ಲಿ ಮೊಳಕೆ ಹೊಡೆಯಕ್ಕೆ ಆ ಮಣ್ಣು ನೀಟಾಗಿ ರೆಡಿ ಆಗಿರ್ಬೇಕು. ಸೊ ಅಲ್ಲಿ ಮಾಡ್ತಕ್ಕಂತ ಒಂದು ಪ್ರಾಸೆಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಕೆಲಸ ಅಂದ್ರೆ ಪಡ್ಲಿಂಗ್. ಈ ಪಡ್ಲಿಂಗ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತ ಈ ಒಂದು ಸಾವಯವ ತ್ಯಾಜ್ಯ, ಈ ಹಸಿರು ಗೊಬ್ಬರ ಗಿಡ ನೀವೇನ್ ಬೆಳೆದಿದ್ದೀರಾ ಅದನ್ನ, ಮತ್ತೆ ಅಲ್ಲಿ ಬಿದ್ದಿರ್ತಕ್ಕಂತ ಒಂದು ಭತ್ತದ ಹುಲ್ಲನ್ನ, ಇದರ ಜೊತೆ ಜೊತೆಗೆ ಅಲ್ಲೇ ಬೆಳೆದಿರ್ತಕ್ಕಂತ ಕಳೆಗಳನ್ನ ಸಹ ಕೂಡ ನಾವಲ್ಲಿ ಭೂಮಿಯಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಮಣ್ಣಿನಲ್ಲಿ 10 ಸೆಂಟಿಮೀಟರ್ ನಷ್ಟು ನಾವು ಆಳದಲ್ಲಿ ಈ ಒಂದು ಪಡ್ಲಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವು ಸಾವಯವ ತ್ಯಾಜ್ಯವನ್ನ ಭೂಮಿಗೆ ಸೇರ್ಸೋದು. ಇದರ ಜೊತೆ ಜೊತೆಗೆ ನಾವು ಒಂದು ವೇಳೆ ಎರೆಹುಳು ಗೊಬ್ಬರ ಇದ್ದ ಪಕ್ಷದಲ್ಲಿ ನಿಮಗೆ ಲಭ್ಯ ಇತ್ತು, ತೆಗೆದುಕೊಂಡು ಬರಕ್ಕೆ ಆಗುತ್ತೆ, ಒಂದು ರೈತನೇ ಅಷ್ಟು ಸಾಮರ್ಥ್ಯ ಇದೆ ಅಂತ ಅನ್ನೋದಾದ್ರೆ 1 ಹೆಕ್ಟೇರ್ಗೆ 2 ಟನ್ನಷ್ಟು ನೀವು ಎರೆಹುಳು ಗೊಬ್ಬರವನ್ನ ಕೊಡಬಹುದು. ಇಷ್ಟೆಲ್ಲಾ ಮಾಡೋದ್ರಿಂದ ಹಸಿರು ಗೊಬ್ಬರ ಗಿಡನ ಬೆಳೆಸ್ಕೊಳ್ಳೋದ್ರಿಂದ, ಭತ್ತದ ಹುಲ್ಲನ್ನ ಹಾಕೋದ್ರಿಂದ, ಎರೆಹುಳು ಗೊಬ್ಬರವನ್ನ ಕೊಡೋದ್ರಿಂದ, ಮತ್ತು ನಮ್ಮ ಭೂಮಿಯಲ್ಲಿ ಇನ್ನಿತರ ಬೇರೆ ಒಂದು ತ್ಯಾಜ್ಯಗಳಿದ್ರೆ ಅದನ್ನು ಮಣ್ಣಿಗೆ ಸೇರಿಸಿ ಮಣ್ಣನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ 150 ಕೆಜಿಯಷ್ಟು ನೈಟ್ರೋಜನ್, 40ರಿಂದ 50 ಕೆಜಿಯಷ್ಟು ಫಾಸ್ಫರಸ್ ಮತ್ತು 100ರಿಂದ 120 ಕೆಜಿಯಷ್ಟು ಪೊಟ್ಯಾಸಿಯಂ ಮತ್ತು ಇನ್ನಿತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳೆಲ್ಲ ಅವೈಲಬಲ್ ಫಾರ್ಮ್ ಅಲ್ಲಿ ಸಿಗ್ತವೆ ನಮ್ಮ ಮಣ್ಣಿನಲ್ಲಿ. ಇಷ್ಟು ನಾವು ಭೂಮಿ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿರ್ತಕ್ಕಂತ ಒಂದು ಕ್ರಮಗಳು. ಇದನ್ನೆಲ್ಲ ಮಾಡ್ಕೊಂಡಿದಾದ ನಂತರವನ್ನೇ ನಾವು ಒಂದು ಭತ್ತವನ್ನ ಬೀಜ ಹಾಕೋದಾಗಿರ್ಬೋದು, ಸಸಿಯನ್ನ ತಂದು ಹಾಕೋದಾಗಿರ್ಬೋದು, ಆ ಒಂದು ಕೆಲಸಗಳು ನಡೀಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ನಿಂದ ಎನ್ರಿಚ್ ಮಾಡ್ಬೇಕು ಮಣ್ಣನ್ನ. ಈಗ ಪೋಷಕಾಂಶದ ವಿಚಾರಕ್ಕೆ ಹೋಗೋಣ. ಯಾವ ರೀತಿಯಾದಂತಹ ಪೋಷಕಾಂಶಗಳನ್ನ ಇಲ್ಲಿ ನೀಡ್ತಾ ಹೋಗ್ಬೇಕಾಗುತ್ತೆ ನಮ್ಮ ಭತ್ತ ಬೆಳೆಗೆ? ಈ ಒಂದು ಸಾವಯವ ಪದ್ಧತಿಯಲ್ಲಿ ಹೋದಾಗ ಇದು ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು ನಾವು. ಪೋಷಕಾಂಶಗಳ ಪೂರೈಕೆ ನಾರ್ಮಲಿ ರಾಸಾಯನಿಕ ಪದ್ಧತಿಯಲ್ಲಾದ್ರೆ ನಾವು ಯೂರಿಯಾ, DAP, MOP ಅದರ ಕಾಂಪ್ಲೆಕ್ಸಸ್ ಆಗಿರ್ಬೋದು, ಬೇರೆ ಒಂದು ಫರ್ಟಿಲೈಸರ್ಸ್ ಎಲ್ಲವನ್ನ ಕೊಟ್ಟು ನ್ಯೂಟ್ರಿಯೆಂಟ್ಸ್ ನ ಕೊಡ್ತಾ ಹೋಗ್ತಿವಿ. ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಹೋದಾಗ ಯಾವುದೇ ಒಂದು ರಸಗೊಬ್ಬರಗಳನ್ನ ನಾವಿಲ್ಲಿ ಬಳಸೋದಿಲ್ಲ. ಪೋಷಕಾಂಶಗಳ ಪೂರೈಕೆ ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲು ಇಲ್ಲಿ. ಯಾವ ಯಾವ ರೀತಿಯಾಗಿ ನಾವು ಪೋಷಕಾಂಶಗಳನ್ನ ಪೂರೈಕೆ ಮಾಡ್ಕೋಬಹುದು? ಇಲ್ಲಿ ಅನಿಮಲ್ ಮ್ಯಾನ್ಯೂರ್ಸ್ ಇಂದ, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಇವೆರಡರ ಮುಖಾಂತರ ಸಾಕಷ್ಟು ಪೋಷಕಾಂಶಗಳು ನಮ್ಮ ಮಣ್ಣಿಗೆ ಸೇರ್ಬೇಕು. ಅಲ್ಲಿ ಬಿದ್ದಂತ ಅಲ್ಲಿ ಸಿಕ್ತಕ್ಕಂಥ ಪೋಷಕಾಂಶಗಳನ್ನ ಅಲ್ಲಿ ಗಿಡ ತೆಗೆದುಕೊಂಡು ಬೆಳಿಬೇಕು. ಸೊ ಅಲ್ಲಿ ಸಾವಯವ ಅಂಶ ಅಥವಾ ಈ ಒಂದು ಸಸ್ಯಜನ್ಯ ಪ್ರಾಣಿಜನ್ಯವನ್ನ ಅಲ್ಲಿ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಣಿಜನ್ಯ ಆಗಿರ್ತಕ್ಕಂಥ ಸಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಈ ಒಂದು ಬ್ಲಡ್ ಮೀಲ್ ಆಗಿರ್ಬಹುದು, ಇವುಗಳನ್ನೆಲ್ಲ ಮಣ್ಣಿಗೆ ಸೇರ್ಸೋದು. ಇದರ ಜೊತೆಗೆ ಕಾಂಪೋಸ್ಟ್ ಆಗಿ ಕಾಂಪೋಸ್ಟ್ ಅನ್ನ ಸಸ್ಯಜನ್ಯದಿಂದ ಮಾಡಿರ್ತಕ್ಕಂತಹ ಕಾಂಪೋಸ್ಟ್, ಪ್ರೆಸ್ಮಟ್ ಕಾಂಪೋಸ್ಟ್ ಆಗಿರ್ಬೋದು, ಅಂದ್ರೆ ಈ ಒಂದು ಶುಗರ್ ಕೇನ್ ಇಂದ ಕಬ್ಬಿನಿಂದ ಬರ್ತಕ್ಕಂಥ ವೇಸ್ಟ್ನಿಂದ ಕಾಂಪೋಸ್ಟ್ ರೆಡಿ ಮಾಡಿರ್ತಾರೆ ಪ್ರೆಸ್ಮಟ್ ಕಾಂಪೋಸ್ಟ್, ಅದಾಗಿರ್ಬಹುದು ವರ್ಮಿ ಕಾಂಪೋಸ್ಟ್ ಆಗಿರ್ಬಹುದು, ಎಲ್ಲಾ ತ್ಯಾಜ್ಯಗಳಿಂದ ಈ ಒಂದು ತ್ಯಾಜ್ಯಗಳಿಂದ ಕಾಂಪೋಸ್ಟ್ ಅನ್ನ ರೆಡಿ ಮಾಡಿರತಕ್ಕಂಥ ಎರೆಹುಳು ಗೊಬ್ಬರ ಆಗಿರ್ಬಹುದು, ಮತ್ತೆ ನಮ್ಮ ಹೊಲದಲ್ಲಿನೂ ಇರ್ತಕ್ಕಂಥ ಸಾಕಷ್ಟು ತ್ಯಾಜ್ಯಗಳನ್ನ ಬಳಸಿ ಇಲ್ಲಿ ಗೊಬ್ಬರವನ್ನ ಮಾಡಿ ಅದನ್ನ ಭೂಮಿಗೆ ಕೊಡ್ತಕ್ಕಂಥದ್ದು. ಎಸ್ಪೆಷಲಿ ನಾವು ಸಾವಯವ ಪದ್ಧತಿಯಲ್ಲಿ ಹೋದಾಗ ನಮ್ಮ ಮಣ್ಣಿನಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಕಳೆ ಅಥವಾ ಸಣ್ಣ ಹುಲ್ಲು ಕೂಡ ಇಲ್ಲಿ ನಮ್ಗೆ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನ ಅದು ಒಳಗೊಂಡು ಬೆಳೆದಿರುತ್ತೆ. ಸೊ ನಮ್ಮ ಹೊಲದಲ್ಲಿ ಸಿಕ್ತಕ್ಕಂಥ ಯಾವುದೇ ಒಂದು ತ್ಯಾಜ್ಯನ ನಾವಿಲ್ಲಿ ವೇಸ್ಟ್ ಮಾಡೋ ಹಾಗಿಲ್ಲ, ಎಲ್ಲವನ್ನು ತೆಗೆದುಕೊಂಡು ಮಣ್ಣಿಗೆ ಸೇರಿಸ್ಬೇಕು. ಮಣ್ಣಿಗೆ ಸೇರ್ಸಕ್ ಆಗದೇ ಇದ್ದ ಪಕ್ಷದಲ್ಲಿ
ಹೊರಗೆ ತೆಗೆದುಕೊಂಡು ಬಂದು ಅದನ್ನ ಗೊಬ್ಬರ ಮಾಡಿ ಮತ್ತೆ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಇದು ಒಂದು. ಇದರ ಜೊತೆಗೆ ಹಸಿರು ಗೊಬ್ಬರ ಗಿಡವನ್ನ ಬೆಳ್ಕೊಳ್ತಕ್ಕಂಥದ್ದು. ಇಲ್ಲಿ ಪೋಷಕಾಂಶಗಳ ಪೂರೈಕೆಗೆ ಒಂದು ಮಹತ್ವದ ಒಂದು ಕಾರ್ಯವನ್ನು ಇದು ವಹಿಸುತ್ತೆ. ಯಾವುದು ಹಸಿರು ಗೊಬ್ಬರ, ಭೂಮಿ ಸಿದ್ಧತೆಯಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಹಸಿರು ಗೊಬ್ಬರ ಗಿಡ. ಅವರೆ ಆಗಿರಬಹುದು, ಡಯಾಂಚ ಆಗಿರಬಹುದು, ಸೆಣಬು ಆಗಿರಬಹುದು, ಮತ್ತು ಬೇರೆ ಒಂದು ದ್ವಿದಳ ಧಾನ್ಯಗಳು, ಇವುಗಳನ್ನ ಮಣ್ಣಿನಲ್ಲಿ ಬೆರೆಸ್ಕೊಂಡು ಮಣ್ಣಿನಲ್ಲಿ ಹಾಕೊಂಡು ಈ ಒಂದು 2 ತಿಂಗಳಿಗಿಂತ ಮುಂಚೆ, ನಾವು ಭತ್ತ ಬೆಳೆಯೋಕೆ ಒಂದು 2 ತಿಂಗಳು ಇದೆ ಅಂತ ಅನ್ನೋದಕ್ಕಿಂತ ಮುಂಚೆನೆ ನಾವು ಮಣ್ಣಿನಲ್ಲಿ ಹಾಕೊಂಡು ಇದನ್ನ ಹೂ ಬಿಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಮಣ್ಣಿಗೆ ಸೇರ್ತಕ್ಕಂಥದ್ದು. ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಇದನ್ನ ಒಂದು 7 ದಿನಗಳ ಕಾಲ ನಾವು ಅದನ್ನ ಕಳಿಯೋಕೆ ಬಿಡಬೇಕು. ಯಾವ ರೀತಿಯಾಗಿ ಅಂತಂದ್ರೆ ಈಗ ಒಂದ್ ವೇಳೆ ಮಳೆ ಬರ್ತಕ್ಕಂತ ಸೀಸನ್, ಈ ಸೀಸನ್ ಇದಕ್ಕಿಂತ ಮುಂಚೆ ಅಂದ್ರೆ ಈಗ ಏಪ್ರಿಲ್ ಮೇ ಅಥವಾ ಏಪ್ರಿಲ್ ಎಂಡಿಂಗ್ ಅಥವಾ ಮೇ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಒಂದು ಸಮಯದಲ್ಲಿ ನಾವು ಈ ಒಂದು ಹಸಿರು ಗೊಬ್ಬರ ಗಿಡವನ್ನ ಬೆಳೆಸ್ಕೊಂಡು ಅದು ಹೂ ಬಿಡ್ತಕ್ಕಂತ ಸಮಯದಲ್ಲಿ ಮಣ್ಣಿಗೆ ಸೇರಿಸಿ ಅಲ್ಲಿ ಒಂದು ಒಂದಿಷ್ಟು ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಸ್ಗಳನ್ನ ನಾವಲ್ಲಿ ಹಾಕಿದಾಗ ಒಂದು ಮಣ್ಣಿಗೆ ಅಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಅವೆಲ್ಲವೂ ಕಳಿತು ಮಣ್ಣಿಗೆ ಸೇರ್ತಾ ಹೋಗುತ್ತೆ. ಇದು ಒಂದು. ಇದರ ಜೊತೆ ಜೊತೆಗೆ ನಾವು ಬಯೋ ಫರ್ಟಿಲೈಸರ್ ಗಳನ್ನ ಬಳಸ್ಕೊಳ್ತಕ್ಕಂಥದ್ದು, ಜೈವಿಕ ಗೊಬ್ಬರಗಳನ್ನ. ಜೈವಿಕ ಗೊಬ್ಬರಗಳಲ್ಲಿ ಯಾವ್ಯಾವ ಬರುತ್ತೆ, ಪೋಷಕಾಂಶಗಳನ್ನ ಪೂರೈಕೆ ಮಾಡ್ತಕ್ಕಂತ ಜೈವಿಕ ಗೊಬ್ಬರಗಳು ಯಾವ್ಯಾವು? ರೈಸೋಬಿಯಂ, ಅಜೋಸ್ಪಿರಿಲಮ್ ಆಗಿರ್ಬೋದು, ಅಜೋಟೋಬ್ಯಾಕ್ಟರ್ ಆಗಿರ್ಬೋದು, ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಈ ಒಂದು ಜೈವಿಕ ಗೊಬ್ಬರಗಳನ್ನ ಬಳಸ್ಕೊಳ್ತಕ್ಕಂಥದ್ದು. ಮತ್ತು ಈ ಒಂದು ತ್ಯಾಜ್ಯಗಳನ್ನ ಮಣ್ಣಿಗೆ ಬಿದ್ದಾಗ ಅದನ್ನ ಭೂಮಿಗೆ ಸೇರಿಸಕ್ಕೆ ಕೆಲಸ ಮಾಡ್ತಕ್ಕಂತ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಸ್ ಗಳನ್ನ ಅಲ್ಲಿ ನಾವು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಇದರ ಜೊತೆ ಜೊತೆಗೆ ನಾವು ಈ ಒಂದು ರೋಗದಿಂದ ನಮ್ಮ ಬೆಳೆಗಳಿಗೆ ಹೋರಾಡ್ತಕ್ಕಂತ ಶಕ್ತಿ ಇರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ಯಾವು? ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮೋನಸ್ ಆಗಿರ್ಬೋದು, ಇವುಗಳೆಲ್ಲವನ್ನ ಈ ಒಂದು ಬಯೋ ಫರ್ಟಿಲೈಸರ್ ಗಳನ್ನ ನಮ್ಮ ಭೂಮಿಗೆ ಅಲ್ಲಿ ಕೊಟ್ಟಾಗ ನಮ್ಮ ಒಂದು ಬೆಳೆಗೆ ಅಲ್ಲಿ ಬೆಳ್ತಕ್ಕಂತ ಭತ್ತಕ್ಕೆ ನಾವು ಪೋಷಕಾಂಶಗಳ ಪೂರೈಕೆಯನ್ನ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ ಯಾವ್ದೇ ತರನಾದ ಗೊಬ್ಬರವನ್ನ ನಾವು ಕೊಡೋದಿಲ್ಲ. ರಾಸಾಯನಿಕ ಪದ್ಧತಿಗೆ ಇದಕ್ಕೆ ಹೋಲಿಸಿದಾಗ ಈ ಗೊಬ್ಬರವನ್ನ ಉಗ್ಗುತ್ತಾ ಹೋಗ್ತಾರೆ. ಇವನು 30 ಡೇಸ್ ಒಂದ್ಸಲ, 45 ಡೇಸ್ ಅಥವಾ 60 ಡೇಸ್, ಈ ಒಂದು ಇಂಟರ್ವೆಲ್ ಗಳಲ್ಲಿ ಗೊಬ್ಬರವನ್ನ ಕೊಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ನಾವು ಈ ಒಂದು ಬಯೋ ಫರ್ಟಿಲೈಸರ್ ಗಳನ್ನ ಕೊಡೋದ್ರ ಮೂಲಕ ಹಸಿರು ಗೊಬ್ಬರ ಗಿಡವನ್ನ ಬೆಳೆಯ ಮುಂಚೆನೆ ಬೆಳೆಸ್ಕೊಂಡು ಭೂಮಿಗೆ ಸೇರಿಸೋದ್ರ ಮೂಲಕ, ಮತ್ತೆ ಇದರ ಜೊತೆಗೆ ನಾವು ಕೆಲವೊಂದು ಸಸ್ಯಗಳನ್ನ ಬೆಳೆಸ್ಕೊಳ್ಳೋದು, ಈ ಒಂದು ಭತ್ತವನ್ನ ಅಲ್ಲಿ ಹಾಕಿದೀವಿ, ಅಲ್ಲಿ ನೀರನ್ನ ನಿಂತು ಭತ್ತವನ್ನ ಬೆಳೀತಾ ಇದೀವಿ ಅಂತಂದ್ರೆ ಅಲ್ಲಿ ಅಜೋಲವನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಬ್ಲೂ ಗ್ರೀನ್ ಆಲ್ಗೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಮತ್ತು ಇದರ ಜೊತೆ ಜೊತೆಗೆ ನಾವು ಈ ಒಂದು ಅಜೋಸ್ಪಿರಿಲಮ್ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಜೋಲ ಇವುಗಳೆಲ್ಲವನ್ನ ಕೊಡೋದ್ರ ಮೂಲಕ ಅಲ್ಲಿ 30-40 ಕೆಜಿಯಷ್ಟು ನೈಟ್ರೋಜನ್ ಅಂತಕ್ಕಂಥದ್ದು ನಮ್ಮ ಭೂಮಿಗೆ ಆಡ್ ಆಗುತ್ತೆ. ಇದನ್ನ ಅಲ್ಲಿರ್ತಕ್ಕಂತ ಒಂದು ಸಸ್ಯ ತೆಗೆದುಕೊಂಡು ಬೆಳೆಯುತ್ತೆ. ನೈಟ್ರೋಜನ್ ಸೋರ್ಸ್ ಆಗಿರ್ತಕ್ಕಂತಹ ಅಜೊಲ್ಲ, ಬ್ಲೂ ಗ್ರೀನ್ ಆಲ್ಗೆ, ಮತ್ತೆ ಮೀನ್ ಸೀಡ್ ಮೀಲ್ ಅಂತಂದ್ರೆ ಬೇವಿನ ಬೀಜದಿಂದ ತಯಾರಾಗಿರ್ತಕ್ಕಂತ ಒಂದು ಕಷಾಯ, ಮತ್ತೆ ಫಾಸ್ಫರಸ್ ಸೋರ್ಸ್ ಆಗಿರ್ತಕ್ಕಂತಹ ರಾಕ್ ಫಾಸ್ಫೇಟ್, ಬ್ಲಡ್ ಮೀಲ್, ಬೋನ್ ಮೀಲ್, ಚಿಕನ್ ಮ್ಯಾನ್ಯೂರ್ ಅಂತಂದ್ರೆ ಈ ಒಂದು ಕೋಳಿ ಗೊಬ್ಬರ, ಮತ್ತೆ ಇನ್ನಿತರ ಒಂದು ಸೀವೀಡ್ ಅಂತಕ್ಕಂಥದ್ದು, ಇದೆಲ್ಲ ಫಾಸ್ಫರಸ್ ರುಚಿ ಇರ್ತಕ್ಕಂಥದ್ದು. ಫಾಸ್ಫರಸ್ ಅಂಶ ಜಾಸ್ತಿಯಾಗಿತ್ತು, ಚೆನ್ನಾಗಿ ಸಿಕ್ಕಿತ್ತು ನಮ್ಮ ಗಿಡಗಳಿಗೆ ಅಂತಂದ್ರೆ ಅಲ್ಲಿ ಬೇರಿನ ಬೆಳವಣಿಗೆ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಾಗುತ್ತೆ ಭತ್ತದಲ್ಲಿ. ಇದು ಫೈಬರಸ್ ರೂಟ್ ಸಿಸ್ಟಮ್ ಹೊಂದಿರೋದ್ರಿಂದ ಒಂದು ಸೆಕೆಂಡರಿ ರೂಟ್ಸ್ ಅಥವಾ ಟರ್ಷರಿ ರೂಟ್ಸ್ ಇಂದ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತದೆ, ಅದು ಬೆಳವಣಿಗೆ ಆದಂಗಲ್ಲ. ಸೊ ಅಲ್ಲಿಗೆ ಈ ಒಂದು ಫಾಸ್ಫರಸ್ ಅಂತಕ್ಕಂಥದ್ದು ತುಂಬಾ ಸಹಾಯಕಾರಿಯಾಗುತ್ತೆ. ಮತ್ತೆ ಪೊಟ್ಯಾಶಿಯಂ ಸೋರ್ಸ್ ಆಗಿರ್ತಕ್ಕಂತಹ ರೈಸ್ ಬ್ರ್ಯಾನ್ ಆಗಿರುತ್ತೆ, ಅಂದ್ರೆ ಹೊಟ್ಟು ಏನ್ ಬರುತ್ತೆ ನಮಗೆ ಭತ್ತದಿಂದ ಮಿಲ್ಲಿಂಗ್ ಮಾಡಿದಾಗ ಹೊಟ್ಟು ಏನ್ ಬರುತ್ತೆ ಅದನ್ನ ಆಡ್ ಮಾಡೋದಾಗಿರ್ಬೋದು, ಲೈಮ್ ಸ್ಟೋನ್ ಸುಣ್ಣದ ಕಲ್ಲನ್ನ ಆಡ್ ಮಾಡೋದಾಗಿರ್ಬೋದು, ಇದು ಮಾಡೋದ್ರಿಂದ ಏನಾಗುತ್ತೆ ಕ್ಯಾಲ್ಸಿಯಂ ಸೋರ್ಸಸ್ ಕೂಡ ನಮ್ಮ ಒಂದು ಭೂಮಿಗೆ ಸಿಗುತ್ತೆ. ಈ ಎಲ್ಲ ಒಂದು ಮೇಜರ್ ಪೋಷಕಾಂಶಗಳ ಪೂರೈಕೆಯನ್ನ ನಾವು ಮಾಡ್ಕೊಂಡ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ನ ಒಂದು ತ್ಯಾಜ್ಯಗಳನ್ನ ಏನ್ ಕೊಟ್ಟಿದ್ರು ಅದ್ರ ಮೂಲಕನೇ ನಾವಿಲ್ಲಿ ಸರಿ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ಸಾವಯವ ಪದ್ಧತಿಯಲ್ಲಿ ಪೋಷಕಾಂಶಗಳ ಪೂರೈಕೆಯನ್ನ ಮಾಡ್ಕೊಂಡ್ರೆ ಅಲ್ಲಿ ಬೆಳೀತಕ್ಕಂತ ಭತ್ತ ತುಂಬಾ ಆರೋಗ್ಯವಾಗಿ ಕೂಡ ಇರುತ್ತೆ. ಯಾಕೆ? ಅಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಸಿಕ್ತಿರುತ್ತೆ, ನೈಸರ್ಗಿಕವಾಗಿ ಸಿಕ್ತಕ್ಕಂತ ಸಂಪನ್ಮೂಲಗಳನ್ನ ತೆಗೆದುಕೊಂಡು ಅಲ್ಲಿ ಬೆಳೆದಿರುತ್ತೆ. ಸೊ ಅಲ್ಲಿ ಬೆಳೀತಕ್ಕಂತ ಒಂದು ಭತ್ತ ನಮ್ಗೆ ಹೆಲ್ದಿ ಆಗಿ ಇರುತ್ತೆ. ಓಕೆ, ಈಗ ಪೋಷಕಾಂಶದ ವಿಚಾರಕ್ಕೆ ಬಂದ್ರೆ ಆ ನೀರ್ ನಿಲ್ಸಿದ ಗದ್ದೆಯಲ್ಲಿ ಯಾವ ರೀತಿಯಾದಂತ ಹೆಂಗೆ ಪೋಷಕಾಂಶಗಳನ್ನ ಅಲ್ಲಿ ನಿರ್ವಹಣೆ ಮಾಡೋದು ಕೊಡಬೇಕಾಗುತ್ತೆ ಸ್ವಾತಿ? ನೀರ ನಿಲ್ಸಿದ್ವಿ ಅಂದ ಮಾತ್ರಕ್ಕೆ ಅಲ್ಲಿ ಪೋಷಕಾಂಶಗಳು ತೆಗೆದುಕೊಳ್ತಿಲ್ಲ ಅಂತಕ್ಕಂಥದ್ದು ಅಲ್ಲ.
ಯಾಕೆ ಅಂತಂದ್ರೆ ನಾವು ಇನಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂತ ತ್ಯಾಜ್ಯಗಳು ಮಣ್ಣಿನಲ್ಲಿ ಕಳಿಯೋದಕ್ಕೆ ನಾವು ಬಿಡಬೇಕು, ಅದಕ್ಕೆ ಮುಂಚೆ ಟೈಮ್ ಕೊಡಬೇಕು ನಾವು. ಅದು ಮಣ್ಣಿನಲ್ಲಿ ಬೆರೆತು ಅಲ್ಲಿ ಅವೈಲಬಲ್ ಫಾರ್ಮ್ ಅಲ್ಲಿ ಇದ್ದಾಗ ಅದಾದ್ಮೇಲೆ ನಾವಲ್ಲಿ ಭತ್ತವನ್ನ ಹಾಕಿ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೆಯುತ್ತೆ. ಅದು ನೀರಿನಲ್ಲಿ ಇದೆ ಅಂದ ಮಾತ್ರಕ್ಕೆ ಅಲ್ಲದ ಪೋಷಕಾಂಶ ತಗೊಳಕತ್ತಿಲ್ಲ ಅಂತ ಅಲ್ಲ. ಯಾಕಂತಂದ್ರೆ ಈ ಒಂದು ರೈಸಿನ ನೇಚರ್ ಅಂತಕ್ಕಂಥದ್ದು ಇದೊಂದು ಸೆಮಿ ಅಕ್ವಾಟಿಕ್ ಪ್ಲಾಂಟ್, ನೀರು ಜಾಸ್ತಿಯಾಗಿ ಇರಬೇಕು ಇದಕ್ಕೆ. ಮತ್ತೆ ಇದು ಒಂದು ಅಸಿಡಿಕ್ ಕಂಡೀಷನ್ ಕೂಡ ಸ್ವಲ್ಪ ತಡೆದುಕೊಂಡು ಬದುಕುವಂತ ಒಂದು ಶಕ್ತಿ ಇದೆ ಈ ಒಂದು ಸಸ್ಯಕ್ಕೆ. ಸೊ ಹಾಗಾಗಿ ನೀರಿದ್ದರೂ ಸಹ ಅಲ್ಲಿ ಪೋಷಕಾಂಶಗಳ ಒಂದು ಪೂರೈಕೆ ಖಂಡಿತವಾಗಿನೂ ಆಗುತ್ತೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಒದಗಿಸ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಸಾವಯವ ಪದ್ಧತಿಯಲ್ಲಿ. ಓಕೆ, ಈಗ ನೀವು ಜೈವಿಕ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ಅಲ್ಲಿ ಬಳಸಿ ಅಂತ ಹೇಳಿದ್ರೆ, ಜೈವಿಕ ಗೊಬ್ಬರ ಅಂದ್ರೆ ಈ ಒಂದು ಮೈಕ್ರೋ ನ್ಯೂಟ್ರಿಯನ್ಸ್ ಇರುವಂತಹ ಒಂದು ಗೊಬ್ಬರ ಅಲ್ವಾ? ಸೊ ಇಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್, ಈಗ ನಾವಲ್ಲಿ ನೀರ್ ನಿಲ್ಸಿರ್ತೀವಿ ಅಂತ ಅನ್ಕೊಳ್ಳಿ, ಈಗ ಈ ಸೂಕ್ಷ್ಮ ಪೋಷಕಾಂಶಗಳು ಇರ್ತಾವಲ್ಲ, ಇವು ಅಲ್ಲಿ ಹೆಂಗೆ ಜೀವಿಸ್ತಾವೆ? ಈ ಸೂಕ್ಷ್ಮಾನುಜೀವಿಗಳು ಆ ನೀರಿನಲ್ಲಿ ಹೇಗೆ ಜೀವಿಸಿ ಹೇಗೆ ಅವುಗಳ ಸಂತತಿಯನ್ನ ಹೆಚ್ಚಿಸ್ಕೊಂಡು ಹೋಗುತ್ತೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಇವಾಗ ನೋಡಿ, ಮೈಕ್ರೋ ಆರ್ಗನಿಸಮ್ಸ್ ಅಂತ ಅಂತ ಬಂದ ತಕ್ಷಣ ಎಲ್ಲವೂ ಏರೋಬಿಕ್ ಅಲ್ಲ, ಅಂದ್ರೆ ಎಲ್ಲವೂ ಗಾಳಿ ಆಡಿನೇ ಬದುಕಬೇಕು ಅಂತಲ್ಲ. ಕೆಲವೊಂದು ಅನೇರೋಬಿಕ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಕೂಡ ಇರ್ತವೆ. ನಾವು ಅಜಸ್ಪಿರಿಲಮ್ ಅನ್ನೇ ತಗೋಣ, ಭತ್ತಕ್ಕೆ ನಾವು ಅಜಸ್ಪಿರಿಲಮ್ ಅಂತಕ್ಕಂಥ ಬಯೋಫರ್ಟಿಲೈಸರ್ ತುಂಬಾ ಸೂಕ್ತ ಆಗುತ್ತೆ. ಆದರೆ ಅಜಸ್ಪಿರಿಲಮ್ ಅಲ್ಲಿ ಕೂಡ ಕೆಲವೊಂದು ಸ್ಪೀಷೀಸ್ ಇರ್ತವೆ. ಅಜಸ್ಪಿರಿಲಮ್ ಅಂತಕ್ಕಂಥದ್ದು ಒಂದು ಮುಖ್ಯ ಜೀನಸ್, ಅದ್ರೊಳಗೆ ಕೂಡ ಕೆಲವೊಂದು ಸ್ಪೀಷೀಸ್ ಇರ್ತವೆ. ಅಲ್ಲಿ ಗಾಳಿ ಆಡಿ ಬದುಕುವಂತ ಕೆಲವೊಂದು ಸ್ಪೀಷೀಸ್ ಇರುತ್ತೆ. ಮತ್ತೆ ಅನರೋಬಿಕ್ ಕಂಡೀಷನ್ ಅಲ್ಲಿ ಗಾಳಿ ಆಡದೇ ಇರ್ತಕ್ಕಂತ ಒಂದು ಕಂಡೀಷನ್ ಇದ್ದಾಗ ಕೂಡ ಬೆಳೆಯುವಂತ ಒಂದು ಸ್ಪೀಷೀಸ್ ಇರ್ತವೆ. ಸೊ ಅಂತಹ ಒಂದು ಸ್ಪೀಷೀಸ್ ನ ಇನಾಕ್ಸಿಲ್ ಅಂತ ನಾವು ಮಣ್ಣಿಗೆ ಕೊಟ್ಟಾಗ ಅದರ ಕ್ರಿಯೆ ಅನ್ನೋದು ನಡೆಸುತ್ತೆ. ಯಾಕೆಂದ್ರೆ ಅದಕ್ಕೆ ಗಾಳಿ ಬೇಕಾಗಿರೋದಿಲ್ಲ, ಅನರೋಬಿಕ್ ಕಂಡೀಷನ್ ಅಲ್ಲೇನೆ ಅದು ಬೆಳೆಯುತ್ತೆ. ಅಂತಹ ಒಂದು ಇನಾಕ್ಸಿಲ್ ಅಂತ ಅಂತಹ ಒಂದು ಸ್ಪೀಷೀಸ್ ಅನ್ನ ನಾವಲ್ಲಿ ಕೊಟ್ಟಾಗ ಅದರ ಒಂದು ಕಾರ್ಯನ ನಡೆಸ್ತಾ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ತ್ಯಾಜ್ಯಗಳನ್ನ ಅದು ಕಳಿಸೋದಾಗಿರ್ಬೋದು. ಕೆಲವೊಂದು ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಸ್ ಕೂಡ ಅನೇರೋಬಿಕ್ ಕಂಡೀಷನ್ ನಲ್ಲಿ ಇರ್ತವೆ, ಅಂದ್ರೆ ಅದಕ್ಕೆ ಗಾಳಿಯ ಅವಶ್ಯಕತೆ ಇರೋದಿಲ್ಲ. ಸೊ ಅಲ್ಲಿ ಕೂಡ ನಾವು ಇದ್ದಂತಹ ತ್ಯಾಜ್ಯಗಳು ನಿಧಾನಕ್ಕೆ ಕಳಿಯುವಂತ ಒಂದು ಪ್ರಾಸೆಸ್ ಆಗುತ್ತೆ. ಆ ಒಂದು ಪ್ರಾಸೆಸ್ ಅಲ್ಲಿ ಅಲ್ಲಿ ರಿಲೀಸ್ ಆಗಿರ್ತಕ್ಕಂಥಕ್ಕೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ನ ನಮ್ಮ ಬೇರು ತೆಗೆದುಕೊಂಡು ಅಲ್ಲಿ ಬೆಳೆಯುತ್ತೆ. ಈ ರೀತಿಯಾಗಿ ಒಂದು ವಾಟರ್ ಅಲ್ಲಿ ಜಾಸ್ತಿಯಾಗಿ ಇದ್ರೂ ಕೂಡ ಅಕ್ವಾಟಿಕ್ ಕಂಡೀಷನ್ ಅಲ್ಲಿ ಇದ್ರೂ ಸಹ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ನ ಕ್ರಿಯೆ ನಡೆದೇ ನಡೆಯುತ್ತೆ. ಓಕೆ, ಅಂದ್ರೆ ಈಗ ಮಣ್ಣು ಫಲವತ್ತಾಗಿದೆ ಅಂತ ಅಂದ್ರೆ ಆ ಒಂದು ಬೆಳೆಗೆ ಸಮಗ್ರ ಪೋಷಕಾಂಶಗಳು ದೊರೆಯುತ್ತಿರುತ್ತೆ. ಸೊ ಮಣ್ಣು ಫಲವತ್ತಾಗಿದೆ ಅಂತ ಅಂತಂದ್ರೆ ಮಣ್ಣು ಜೀವಂತವಾಗಿರ್ಬೇಕು, ಜೀವಂತವಾಗಿರ್ಬೇಕಂತಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಇರಬೇಕು, ಎರೆಹುಳುಗಳಿರ್ಬೇಕು, ಗಾಳಿ ಬೆಳಕು ಸುಮಧುರವಾಗಿ ಸಾಕಬೇಕು. ಹೀಗಿದ್ದಾಗೆ ಅಲ್ವಾ ಮಣ್ಣು ಫಲವತ್ತಾಗಿದೆ ಅಂತ ಹೇಳೋದು. ಈಗ ಇಲ್ಲಿ ನೀರ್ ನಿಲ್ಲಿಸಿದಾಗ ಮಣ್ಣು ಅಲ್ಲಿ ಗಟ್ಟಿಯಾಗಿರುತ್ತೆ, ಅಲ್ಲಿ ಮಣ್ಣೆಲ್ಲ ಕೆಸರಾಗಿರುತ್ತೆ. ಈ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳು ಇರುತ್ತಾ ಅಂತೀರಾ, ಆ ಬೆಳೆಗಳಿಗೆ ಸಮಗ್ರವಾಗಿ ದೊರೆಯುತ್ತೆ ಅಂತೀರಾ? ಹೌದು, ಖಂಡಿತ ದೊರೆಯುತ್ತೆ. ನಾನು ಆಗ್ಲೇ ಹೇಳಿದಾಗೆ ಅಲ್ಲಿ ನಮಗೆ ಅಂದ್ರೆ ಅಂತಹ ಒಂದು ಮಣ್ಣಿಗೆ ಬೇಕಾಗಿರ್ತಕ್ಕಂತ ಒಂದು ಸೂಕ್ಷ್ಮ ಜೀವಿಗಳನ್ನ ನಾವಲ್ಲಿ ಕೊಡಬೇಕು. ಅನೇರೋಬಿಕ್ ಕಂಡೀಷನ್ ನಲ್ಲಿ ಕೂಡ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸ್ ಇರ್ತವೆ, ಅವುಗಳನ್ನ ಅಲ್ಲಿ ಕೊಡಬೇಕು. ನಾವು ಒಂದು ವೇಳೆ ಅಲ್ಲಿ ನಮ್ಗೆ ಇಲ್ಲಿ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಇದೆಯೋ ಇಲ್ವೋ, ಈ ಒಂದು ಸಾವಯವ ಪದ್ಧತಿಯಲ್ಲಿ ಹೋಗ್ತಾ ಇದೀವಿ ಇವನ್ನೆಲ್ಲ ಕೊಟ್ಟಿದೀವಿ ಅಂದ್ರೂ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಸಾಯಿಲ್ ಟೆಸ್ಟ್ ಮಾಡಿಸೋದ್ರ ಮೂಲಕ ತಿಳ್ಕೊಬಹುದು. ಪ್ರತಿ ವರ್ಷನೂ ಒಬ್ಬ ರೈತ ತನ್ನ ಮಣ್ಣಿನ ಪರೀಕ್ಷೆಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಕೊಂಡಾಗ ಅಲ್ಲಿ ನಮ್ಗೆ ಪಿ ಹೆಚ್ ರಸಸಾರ ಆಗಿರ್ಬಹುದು, ಈ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಇನ್ನಿತರ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಎಷ್ಟು ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲಿ ಇದೆ, ನಮ್ಮ ಒಂದು ಮಣ್ಣಿನಲ್ಲಿ ಇದೆ ಅಂತಕ್ಕಂಥದ್ದು ಹೇಳುತ್ತೆ. ಇವಾಗ ಮಣ್ಣಿನ ಫಲವತ್ತತೆ ಅಂತಂದ್ರೆ ಏನು, ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರಬೇಕು, ನಮ್ಮ ಬೆಳೆಯನ್ನ ಬೆಳೆಯಕ್ಕೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳು ಅಲ್ಲಿ ಇರಬೇಕು. ಅದು ಇದೆಯೋ ಇಲ್ವೋ, ಎಷ್ಟೋ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದರ ಒಂದು ಬೇಸಿಸ್ ಮೇಲೆ ನಾವಿಲ್ಲಿ ಒಂದು ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನೈಟ್ರೋಜನ್ ಏನಾದ್ರೂ ಕಡಿಮೆ ಇತ್ತು, ಫಾಸ್ಫರಸ್ ಏನಾದ್ರೂ ಅಲ್ಲಿ ಕಡಿಮೆ ಇತ್ತು ಅಂತಂದ್ರೆ ನಾವಲ್ಲಿ ಹಸಿರು ಗೊಬ್ಬರ ಗಿಡಗಳನ್ನ ಜಾಸ್ತಿಯಾಗಿ ಬೆಳ್ಕೋಬೇಕಾಗತ್ತೆ. ರಾಕ್ ಫಾಸ್ಫೇಟ್ ಅನ್ನ ಅಲ್ಲಿ ಕೊಟ್ಟಾಗ ಏನಾಗುತ್ತೆ, ಫಾಸ್ಫರಸಿನ ಅಂಶ ಅಲ್ಲಿ ಸರಿಯಾಗಿ ಸಿಗುತ್ತೆ. ಈ ಒಂದು ಫಾಸ್ಫೇಟ್ ಸಾಲಿಡೈಸಿಂಗ್ ಬ್ಯಾಕ್ಟೀರಿಯಾವನ್ನ ಅಲ್ಲಿ ನಮ್ಮ ಭೂಮಿಗೆ ಕೊಟ್ಟಾಗ ಅನ್ಅವೈಲೇಬಲ್ ಫಾರ್ಮ್ ಅಂದ್ರೆ ಸಿಗದೇ ಇರತಕ್ಕಂಥ ರೂಪದಲ್ಲಿ ಇರೋ ಫಾಸ್ಫರಸ್ ಸಿಗೋ ರೀತಿಯಲ್ಲಿ ಆಗುತ್ತೆ.
ಈ ರೀತಿಯಾಗಿ ಅವರು ನಮ್ಮ ಮಣ್ಣು ಫಲವತ್ತಾಗಿ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನ ಟೆಸ್ಟ್ ಮಾಡ್ಕೋಬಹುದು. ಎಸ್ಪೆಷಲಿ ಭತ್ತದ ಗದ್ದೆಯಲ್ಲಿ ಬೇರೆ ಒಂದು ಬೆಳೆಗಳನ್ನ ಬೆಳೆಯುವಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಣ್ಣು ಮೃದುವಾಗಿದೆಯೋ ಇಲ್ವೋ ಅಂತಕ್ಕಂಥದ್ದು. ಆಮೇಲೆ ಭತ್ತದಲ್ಲಿನೂ ಸಹ ಒಂದು ಕೆಲವೊಂದು ಪ್ರಾಸೆಸ್ ನಡೆಯುತ್ತೆ, ಆಲ್ಟರ್ನೇಟ್ ವೆಟ್ಟಿಂಗ್ ಮತ್ತೆ ಡ್ರೈಯಿಂಗ್. ಅಂದ್ರೆ ಕೆಲವು ದಿನಗಳ ಕಾಲ ಭೂಮಿಯನ್ನ ಪೂರ್ತಿಯಾಗಿ ನೀರಿಲ್ಲದೆ ಕೂಡ ಬಿಡ್ತಾರೆ, ಅದಾದ ನಂತರ ಮತ್ತೆ ನೀರನ್ನ ತುಂಬಿಸ್ತಾರೆ. ಈ ಒಂದು ಪ್ರಾಸೆಸ್ ಮಾಡೋದ್ರಿಂದ ಸಾಕಷ್ಟು ರೋಗಗಳನ್ನ ಕೂಡ ಅಲ್ಲಿ ತಡೆಗಟ್ಟತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವ್ರ ಮಣ್ಣನ್ನ ಅವ್ರು ಪರೀಕ್ಷೆ ಮಾಡ್ಕೋಬಹುದು, ಮಣ್ಣು ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಮುಂಚೆ ಈ ರೀತಿಯಾಗಿ ಮಾಡ್ತಿರ್ಬೇಕಾದ್ರೆ ಯಾವ ರೀತಿಯಾಗಿತ್ತು, ಈಗ ಸಾವಯವ ಪದ್ಧತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ, ಈಗ ಮಣ್ಣಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂತಕ್ಕಂಥದ್ದನ್ನ ರೈತರಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. ಓಕೆ, ಇನ್ನು ಕಳೆ ನಿರ್ವಹಣೆ ವಿಚಾರಕ್ಕೆ ಬಂದ್ರೆ ನಮ್ಮ ರೈತರು ರಾಸಾಯನಿಕ ವಿಧಾನದಲ್ಲಿ ಕಳೆನಾಶಕಗಳನ್ನ ಬಳಸಿ ಕಳೆ ನಿರ್ವಹಣೆಯನ್ನ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಸೊ ಈಗ ಸಾವಯವ ಕೃಷಿಯಡಿಯಲ್ಲಿ ಬಂದ್ರೆ ಕಳೆನ ಯಾವ ರೀತಿಯಾಗಿ ನಿರ್ಮೂಲನೆ ಮಾಡ್ಕೊಳ್ಬೇಕಾಗತ್ತೆ ಸ್ವಾತಿ? ಇಲ್ಲಿ ನಾವು 90% ಆಫ್ ವೀಡ್ಸ್ ಅನ್ನ ಭೂಮಿ ಸಿದ್ಧತೆಯಲ್ಲಿನೇ ಅದನ್ನ ನಾಶ ಮಾಡಬೇಕು. ಯಾಕೆ ಯಾವ ತರ ಮಾಡ್ಕೋಬಹುದು ಅಂತಂದ್ರೆ, ಭೂಮಿ ಸಿದ್ಧತೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಹಸಿರು ಗೊಬ್ಬರ ಗಿಡವನ್ನ ಬೆಳ್ಕೋಬೇಕು ಅಂತ. ಆ ಸಂದರ್ಭದಲ್ಲಿ ಭೂಮಿಗೆ ನೀರು ಸಿಗುತ್ತೆ, ಅಲ್ಲಿ ಇರ್ತಕ್ಕಂತಹ ಕಳೆಗಳು ಅಲ್ಲಿ ಮೊಳಕೆ ಹೊಡೆದು ಗಿಡವಾಗಿ ಹೊರಬರುತ್ತೆ. ಈ ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಹಸಿರು ಗೊಬ್ಬರ ಗಿಡವನ್ನ ಏನ್ ಮಣ್ಣಿಗೆ ಸೇರಿಸ್ತೀವಿ, ಅದೇ ಸಮಯದಲ್ಲಿ ಈ ಒಂದು ಕಳೆಯನ್ನ ಹೂ ಬಿಡೋದಕ್ಕೆ ಬಿಡಬಾರ್ದು. ನಾವು ಹೂ ಬಿಟ್ಟು ಅದು ಬೀಜ ಹಾಕೋದಕ್ಕೆ ಬಿಡಬಾರ್ದು. ಸೊ ಅದು ಆ ಒಂದು ಟೈಮಿಂಗ್ ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಮಣ್ಣಿನಲ್ಲಿ ಎಲ್ಲ ರೋಟಾವೇಟರ್ ಓಡಿಸ್ಕೊಂಡು ಕಂಪ್ಲೀಟ್ ಆಗಿ 90% ಆಗಿ ನಾವಲ್ಲಿ ಕಳೆಯನ್ನ ಅಲ್ಲೇ ತೆಗಿಬೇಕಾಗುತ್ತೆ. 10 cm ನಷ್ಟು ನಾವು ಪಡ್ಲಿಂಗ್ ಮಾಡ್ತಾ ಇದೀವಿ, ಅಂದ್ರೆ ರೋಟಾವೇಟರ್ ಹೋಗ್ತಿದೀವಿ, ಅದಾದ್ಮೇಲೆ ಪಡ್ಲಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ 10 cm ಆಳದಲ್ಲಿ ಅಲ್ಲಿ ಸಾಕಷ್ಟು ಕಳೆಗಳನ್ನ ಅಲ್ಲೇ ನಾಶ ಆಗಿರುತ್ತೆ, ಮಣ್ಣಿನಲ್ಲಿ ಸೇರ್ಬಿಟ್ಟಿರುತ್ತೆ, ಅಲ್ಲಿರ್ತಕ್ಕಂಥ ಅಂಶ ಮಣ್ಣಿಗೆ ಸೇರಿರುತ್ತೆ. ಇದು ಯಾವಾಗ ಆಗ್ಬೇಕು, ಆ ಒಂದು ಕಳೆಯ ಬೀಜಗಳು ಹೊರಗೆ ಬರೋದಕ್ಕಿಂತ ಮುಂಚೆನೆ ಆಗ್ಬೇಕಾಗತ್ತೆ. ಈ ರೀತಿಯಾಗಿ 90% ಆಗಿ ನಾವಲ್ಲಿ ಮಾಡ್ಕೋಬೇಕು. ಇದಾದ ನಂತರ ಅಲ್ಲಿ ಸಸಿಯನ್ನ ಹಚ್ಚೋದಾಗಿರ್ಬೋದು, ಬಿತ್ತನೆ ಮಾಡೋದಾಗಿರ್ಬಹುದು, ಇಲ್ಲಿ ನಾವೆಲ್ಲ ಮ್ಯಾನುವಲ್ ವೀಡಿಂಗ್ ಎಲ್ಲ ಮಾಡ್ಕೋಬೇಕಾಗತ್ತೆ. ಈ ಒಂದು ಭತ್ತದ ವಿಷಯಕ್ಕೆ ಬಂದಾಗ ಮ್ಯಾನುವಲ್ ವೀಡಿಂಗ್ ಅನ್ನ ಮಾಡ್ಕೊಂಡಾಗ ಮಾತ್ರ ಇಲ್ಲಿ ನಮಗೆ ಎಸ್ಪೆಷಲಿ ಸಾವಯವ ಪದ್ಧತಿಯಲ್ಲಿ ಮಣ್ಣನ್ನ ಉಳಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಕಳೆನಾಶಕಗಳು ಅಲ್ಲಿ ಬಿದ್ದಾಗ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥದ್ದು ನಶಿಸಿ ಹೋಗ್ತವೆ. ಸೊ ಹಾಗಾಗಿ ನೀವಲ್ಲಿ ಸಾವಯವ ಕೃಷಿಯಲ್ಲಿ ಹೋಗ್ತಾ ಇರೋದು ಕೂಡ ಅಲ್ಲಿ ವೇಸ್ಟ್ ಆಗುತ್ತೆ. ನಾವು ಈ ಕಳೆನಾಶಕವನ್ನ ಹೊಡೆದಿದ್ದೀವಿ, ಕಳೆ ಬಂದ ಕೂಡಲೇ ಇಷ್ಟು ದಿನ ಎಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡಿ ಕಳೆ ಜಾಸ್ತಿಯಾಗಿ ಬಂದ ಕೂಡಲೇ ಅಲ್ಲಿ ಕಳೆನಾಶಕ ಹೊಡೆದಿದ್ದೀವಿ ಅಂತಂದ್ರೆ ಇಷ್ಟು ದಿನ ಅಲ್ಲಿ ಮಾಡಿರ್ತಕ್ಕಂಥ ಶ್ರಮ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು 90% ಆಫ್ ದ ವೀಡ್ಸ್ ಅನ್ನ ಭೂಮಿ ಸಿದ್ಧತೆಯ ಸಂದರ್ಭದಲ್ಲಿನೇ ಅಲ್ಲಿ ಕಡಿಮೆ ಮಾಡ್ಕೋಬೇಕು. ಇದಾದ ನಂತರ ನಾವು ಎಷ್ಟೇ ಒಂದು ಕಳೆಗಳು ಬಂದ್ರೂ ಸಹ ಮ್ಯಾನುವಲ್ ವೀಡಿಂಗ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಒಂದು ರೋಟರಿ ಫ್ಲೋ ಅನ್ನ ಮಾಡ್ಕೊಳ್ಳೋದಾಗಿರ್ಬಹುದು ಭೂಮಿ ಸಿದ್ಧತೆಯ ಸಂದರ್ಭದಲ್ಲಿ, ಒಂದು ಡೀಪ್ ಸಮರ್ ಫ್ಲೋಯಿಂಗ್ ಅನ್ನ ಮಾಡ್ಕೊಳ್ಳೋದಾಗಿರ್ಬಹುದು, ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡಾಗ ಮಾತ್ರ ಈ ಕಳೆಗಳ ನಿರ್ವಹಣೆ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಬಟ್ ಮ್ಯಾನುವಲ್ ವೀಡಿಂಗ್ ಒಂದು ಅಲ್ಟಿಮೇಟ್ ಒಂದು ಕೆಲಸ ನಾವಿಲ್ಲಿ ಮಾಡ್ಬೇಕಾಗಿರೋದು. ಕಳೆನಾಶಕಗಳನ್ನ ಯಾವ್ದೇ ರೀತಿಯಲ್ಲಿ ಮಾಡ್ಕೋಬಾರ್ದು, ಹುಡ್ಕೋಬಾರ್ದು ಇಲ್ಲಿ. ಓಕೆ, ಈಗ ಕೀಟಬಾಧೆ ರೋಗಬಾಧೆ ಅನ್ನೋದು ಎಲ್ಲಾ ಬೆಳೆಯಲ್ಲೂ ಸರ್ವೇ ಸಾಮಾನ್ಯವಾದಂತಹ ವಿಚಾರ ಆಗಿದೆ. ಈಗ ಆ ಮಾತು ಈ ನಮ್ಮ ಭತ್ತ ಬೆಳೆಯಲು ಹೊರತಾಗಿಲ್ಲ. ಸೊ ಹಾಗಾಗಿ ನಮ್ಮ ರೈತರು ಏನ್ ಮಾಡ್ಬಿಡ್ತಾರೆ, ಆಗಾಗ ಸ್ಪ್ರೇ ಕೊಟ್ಕೊಳ್ತಾ ಇರ್ತಾರೆ. ಸೊ ಹೀಗಾಗಿ ಅವರು ಆ ರೋಗಬಾಧೆ ಕೀಟಬಾಧೆಯನ್ನ ಕಂಟ್ರೋಲ್ ಮಾಡ್ಕೊಳ್ತಿರ್ತಾರೆ ರಾಸಾಯನಿಕದಲ್ಲಿ. ಈಗ ಸಾವಯವ ಕೃಷಿಯಲ್ಲಿ ಯಾವ ರೀತಿಯಾಗಿ ನಾವಿಲ್ಲಿ ಸಾವಯವ ಕೃಷಿಯ ಮೂಲಕ ರೋಗಬಾಧೆ ಮತ್ತು ಕೀಟಬಾಧೆಯನ್ನ ನಿಯಂತ್ರಣ ಮಾಡಬಹುದಾ, ಹೇಗೆ ಹೇಳ್ತೀರಾ ಇದನ್ನ? ಹೌದು, ಇಲ್ಲಿ ರೋಗ ಮತ್ತು ಕೀಟಬಾಧೆಯನ್ನ ನಾವು ಇನಿಷಿಯಲ್ ಸ್ಟೇಜಸ್ನಿಂದ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೊಂತ ಬರ್ಬೇಕಾಗುತ್ತೆ. ಎಸ್ಪೆಷಲಿ ರೋಗ ಮತ್ತು ಕೀಟಬಾಧೆಯನ್ನ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಭೂಮಿ ಸಿದ್ಧತೆಯಲ್ಲಿ ಈ ಒಂದು ಮಾಗಿ ಉಳುಮೆ ಅಥವಾ ಚೈಸಲ್ ಫ್ಲೋಯಿಂಗ್ ಅಂದ್ರೆ ಭೂಮಿಯ ಆಳಕ್ಕೆ ಮಣ್ಣನ್ನ ತಗದು ಮೇಲೆ ಹೊರಹಾಕೋದು, ಇಂತಹ ಒಂದು ಪ್ರಾಸೆಸ್ ಗಳಲ್ಲಿ ನಡೆದಾಗ ಕೀಟಬಾಧೆ ಮತ್ತೆ ಈ ಒಂದು ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂತ ಹುಳುಗಳಾಗಿರ್ಬಹುದು, ರೆಸ್ಟಿಂಗ್ ಸ್ಟೇಜ್ ನಲ್ಲಿ ಇರ್ತಕ್ಕಂತಹ ಪ್ಯಾಥೋಜೆನ್ಸ್, ರೋಗ ತರ್ತಕ್ಕಂತ ಒಂದು ಮೈಕ್ರೋ ಆರ್ಗನಿಸಮ್ಸ್ ಆಗಿರ್ಬೋದು, ಇವೆಲ್ಲ ನಶಿಸಿ ಹೋಗ್ತಾರೆ. ಇದು ಒಂದು ಮೇಜರ್ ಪಾಯಿಂಟ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು. ಇದರ ಜೊತೆಗೆ ನಾವು ಇಲ್ಲಿ ಭತ್ತದಲ್ಲಿ ಎಸ್ಪೆಷಲ್ ನೀರಿಸಿ ಬೆಳೆತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ನಾವು ಇಲ್ಲಿ ಹ್ಯೂಮಿಡಿಟಿ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯಾವಾಗ್ಲೂ ನೀರಲ್ಲಿ ಇರೋದ್ರಿಂದ ಮತ್ತು ಕ್ಲೋಸರ್ ಸ್ಪೇಸಿನಲ್ಲಿ ಗಿಡಗಳು ಇರೋದ್ರಿಂದ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಅಲ್ಲಿ ಒಂದು ವಾತಾವರಣದಲ್ಲಿ, ಆ ಒಂದು ಗದ್ದೆಯ ವಾತಾವರಣದಲ್ಲಿ. ಸೊ ಇಲ್ಲಿ ನಮ್ಗೆ ರೋಗ ಮತ್ತು ಕೀಟಬಾಧೆ ಕೂಡ ಜಾಸ್ತಿ ಆಗುತ್ತೆ. ಹ್ಯೂಮಿಡಿಟಿ ಜಾಸ್ತಿ ಆದಾಗ
ಒಂದು ಬ್ಲೌನ್ ಬ್ರೌನ್ ಪ್ಲಾಂಟ್ ಹ್ಯಾಪರ್ ಡಿಟಿಎಚ್ ಅಂತ ಕರಿತೀವಿ, ಈ ಒಂದು ಹುಳದ ಬಾಧೆ ಕೂಡ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ನಮ್ಮಲ್ಲಿ ಯಾವ ರೀತಿಯಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಬಂದ್ಬಿಟ್ಟು ನಾವಿಲ್ಲಿ ರೆಸಿಸ್ಟೆಂಟ್ ವೆರೈಟೀಸ್ ಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ವಿಚಾರಿಸ್ಬೇಕು ನಮ್ಮ ರೈತರು. ನಮ್ಮ ಭಾಗಕ್ಕೆ ಸೂಕ್ತ ಆಗುವಂತಹ ಒಂದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂತಹ ಬ್ಲಾಸ್ಟ್ ಅಂತಕ್ಕಂಥ ಡಿಸೀಸ್ ಬರುತ್ತೆ, ಇದಕ್ಕೆ ರೆಸಿಸ್ಟೆಂಟ್ ಆಗಿರತಕ್ಕಂತ ಒಂದು ತಳಿ ಇರುತ್ತೆ. ಬ್ರೌನ್ ಪ್ಲಾಂಟ್ ಹಾಪರ್ ಆಗಿರ್ಬೋದು, ಗ್ರೀನ್ ಪ್ಲಾಂಟ್ ಹಾಪರ್ ಆಗಿರ್ಬೋದು, ಈ ಒಂದು ಕೀಟಗಳಿಗೆ ರೆಸಿಸ್ಟೆಂಟ್ ಆಗಿರ್ತಕ್ಕಂಥ ತಳಿಗಳಿರ್ತವೆ. ಆ ಒಂದು ತಳಿಗಳು ನಮ್ಮ ಭಾಗಕ್ಕೆ ಸೂಕ್ತ ಆಗುತ್ತೋ ಇಲ್ವೋ, ಯಾವ್ಯಾವ ತಳಿಗಳು ಇದಾವೆ ಅಂತಕ್ಕಂಥದ್ದನ್ನ ವಿಚಾರಿಸಿಕೊಂಡು ಆ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಮೊದಲನೇದಾಗಿ. ಇದರ ಜೊತೆಗೆ ಭೂಮಿ ಸಿದ್ಧತೆಯಲ್ಲಿ ಕೂಡ ನಾನು ಆಗ್ಲೇ ಹೇಳಿದಾಗೆ ಮಣ್ಣನ್ನ ಆಳದಿಂದ ತೆಗೆಯೋದಾಗಿರ್ಬಹುದು, ಈ ರೀತಿಯಾಗಿ ಮಾಡಿದಾಗ ಅಲ್ಲಿರ್ತಕ್ಕಂಥ ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಕೀಟ ಮತ್ತು ರೋಗದ ಅಂಶ ಅಲ್ಲಿ ನಾಶ ಆಗುತ್ತೆ. ಇದರ ಜೊತೆಗೆ ನಾವು ಪ್ಲಾಂಟಿಂಗ್ ಟೈಮ್ ಅನ್ನ ಕೂಡ ಇಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಲೇಟ್ ಆಗಿ ಸ್ಟೋವ್ ಮಾಡ್ಕೊಂಡಿದೀವಿ ಅಂತಂದ್ರೆ ಹುಳಗಳ ಕಾಟ ಜಾಸ್ತಿ ಆಗುತ್ತೆ. ಸೊ ಅದನ್ನ ಕೂಡ ಅಲ್ಲಿ ಗಮನ ಇಟ್ಕೋಬೇಕಾಗತ್ತೆ. ತುಂಬಾ ಅರ್ಲಿ ಆಗಿ ಸ್ಟೋವ್ ಮಾಡ್ಕೊಳೋದು ಅಥವಾ ಇದನ್ನು ನಾಟಿ ಸಸಿಯನ್ನ ನಾಟಿ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ಕೊಳ್ಳೋದು. ಇದರ ಜೊತೆಗೆ ನಾವು ಅಲ್ಲಿ ಮೇಂಟೈನ್ ಮಾಡ್ತಕ್ಕಂತ ಒಂದು ಸ್ಪೇಸಿಂಗ್ ಅಂತರ 20-22 ಸೆಂಟಿಮೀಟರ್ ನಷ್ಟು ಅಂತರವನ್ನ ಕಾಯ್ದಿಟ್ಟುಕೊಂಡು ಇಲ್ಲಿ ನಾವು ನಾಟಿಯನ್ನ ಮಾಡ್ಕೊಳ್ಳಲು ತುಂಬಾ ಸೂಕ್ತ. ಇದರ ಜೊತೆಗೆ ನಾವು ಒಂದು ಸೀಡ್ ರೇಟ್ ಅಂತಕ್ಕಂಥದ್ದು ಕೂಡ ಜಾಸ್ತಿಯಾಗಿ ಬೀಜಗಳನ್ನ ಹಾಕಿಬಿಟ್ಟು ಜಾಸ್ತಿಯಾಗಿ ಸಸಿಗಳನ್ನ ಮಾಡಿಬಿಟ್ಟು ಅಲ್ಲಿ ಪ್ಲಾಂಟ್ ಪಾಪ್ಯುಲೇಷನ್ ಜಾಸ್ತಿಯಾಗಿ ಮಾಡೋದು ಸೂಕ್ತ ಅಲ್ಲ. ಪ್ಲಾಂಟ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಏನಾಗುತ್ತೆ ಅಲ್ಲಿ ಹ್ಯೂಮಿಡಿಟಿ ಅನ್ನಕ್ಕಂಥದ್ದು ತುಂಬಾ ಜಾಸ್ತಿಯಾಗಿ ಕ್ರಿಯೇಟ್ ಆಗಿ ಅಲ್ಲಿ ರೋಗ ಕೀಟ ಬಾಧೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಮಿನಿಮಮ್ ಸೀಡ್ ರೇಟ್ ಅಂತಂದ್ರೆ ಸಾವಯವ ಪದ್ಧತಿಯಲ್ಲಿ ಹೋಗ್ಬೇಕಾದ್ರೆ ಎಸ್ಪೆಷಲಿ 1 ಎಕರೆಗೆ 8 kg 7-8 kg ಅಷ್ಟು ಬೀಜ ನನಗಲ್ಲಿ ಸಾಕಾಗತ್ತೆ. ಅಂತಹ ಒಂದು ಬೀಜವನ್ನ ಬೀಜೋಪಚಾರ ಮಾಡ್ಕೊಂಡ್ಬಿಟ್ಟು ನಾವಲ್ಲಿ ಸಸಿ ಮಡಿಗೆ ಹಾಕೋದಾಗಿರ್ಬಹುದು ಅಥವಾ ನೇರ ಬಿತ್ತನೆ ಮಾಡೋದಾಗಿರ್ಬೋದು, ಕೂರಿಗೆ ಬಿತ್ತನೆಯನ್ನು ಕೂಡ ಮಾಡ್ತಾರೆ ಸಾಕಷ್ಟು ಜನ. ಈ ರೀತಿಯಾಗಿ ಇಲ್ಲಿ ಒಂದು ಬೀಜೋಪಚಾರ ಮಾಡ್ಕೊಂಡ್ಬಿಟ್ಟು ಆ ನಂತರ ಬಿತ್ತನೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಇದರ ಜೊತೆಗೆ ಅಲ್ಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಯಂಟ್ಸ್ ಅಂತಕ್ಕಂಥದ್ದು ಕೂಡ ಸಿಗಬೇಕು. ಒಂದು ಗಿಡ ಒಂದು ಆರೋಗ್ಯವಾಗಿ ಬೆಳಿಬೇಕು, ನಮ್ಮ ಭತ್ತ ಅಲ್ಲಿ ಆರೋಗ್ಯವಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ಯಾವ ರೀತಿಯಾಗಿ ಪೋಷಕಾಂಶಗಳನ್ನ ಒದಗಿಸ್ತಾ ಇದೀವಿ, ಅದಕ್ಕೆ ತಕ್ಕಂಗೆ ಗಿಡ ನಮ್ಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆಯೋ ಇಲ್ವೋ ಅಂತ ಅನ್ನೋದನ್ನ ನೀವು ತಿಳ್ಕೊಬೇಕು. ಅದು ಗಿಡ ಆಗ್ಲೇ ಹೇಳ್ಬಿಡುತ್ತೆ ನಮಗೆ, ನನಗೆ ಈ ಒಂದು ಅಂಶದ ಕೊರತೆ ಆಗಿದೆ, ನೈಟ್ರೋಜನ್ ಡೆಫಿಷಿಯನ್ಸಿ ಆಗಿದೆ, ಫಾಸ್ಫರಸ್ ಡೆಫಿಷಿಯನ್ಸಿ ಆಗಿದೆ ಅಂತಕ್ಕಂಥ ಕೆಲವೊಂದು ಸಿಂಪ್ಟಮ್ ಗಳನ್ನ ಗಿಡ ತೋರಿಸ್ತಾ ಹೋಗುತ್ತೆ. ಅದರ ಬೇಸಿಸ್ ಮೇಲೆ ನಾವು ನೈಟ್ರೋಜನ್ ಯಾವ ರೀತಿಯಾಗಿ ಪೂರಕ ಮಾಡ್ಕೋಬಹುದು, ಫಾಸ್ಫರಸ್ ನ ಯಾವ ರೀತಿಯಾಗಿ ಪೂರಕ ಮಾಡ್ಕೋಬಹುದು ಅಂತಕ್ಕಂಥದ್ದು ತಿಳ್ಕೊಬೇಕು. ಇದರ ಜೊತೆಗೆ ನಾವು ಇಲ್ಲಿ ಅಜೊಲ್ಲವನ್ನ ಬೆಳ್ಕೊಂಡಾಗ ಎಸ್ಪೆಷಲಿ ಪ್ಯಾಡಿ ಫೀಲ್ಡ್ ನಲ್ಲಿ ಭತ್ತದ ಗದ್ದೆಗಳಲ್ಲಿ ಅಜೊಲ್ಲವನ್ನ ಬೆಳ್ಕೊಂಡಾಗ ಇಲ್ಲಿ ನೈಟ್ರೋಜನ್ ನ ಭೂಮಿಗೆ ಕೊಡೋದ್ರ ಜೊತೆಗೆ ಅಲ್ಲಿ ಒಂದು ಕಳೆಗಳ ನಿರ್ವಹಣೆ ಕೂಡ ಆಗುತ್ತೆ ನಮಗೆ ಅಜೊಲ್ಲವನ್ನ ಅಲ್ಲಿ ಬೆಳ್ಕೊಳ್ಳೋದ್ರಿಂದ. ಯಾಕೆ ಅಂತಂದ್ರೆ ಈ ಒಂದು ನೀರಿನ ಮಟ್ಟ ಇಷ್ಟು ಇದೆ ಅಂತಂದ್ರೆ ಅದರ ಕೆಳಗಡೆ ಬೀಜ ಒಂದು ಕಳೆಗಳ ಬೀಜ ಇರುತ್ತೆ, ಅಜೊಲ್ಲ ಅಂತಕ್ಕಂಥದ್ದು ನೀರಿನ ಮೇಲ್ಗಡೆ ಇರುತ್ತೆ. ನೀರಿನ ಮೇಲೆ ಇದೊಂದು ಮ್ಯಾಟ್ ತರ ಫಾರ್ಮ್ ಆಗ್ಬಿಟ್ಟು ಕೆಳಗಡೆ ಇರ್ತಕ್ಕಂಥ ಕಳೆಯ ಬೀಜಗಳು ಮೊಳಕೆ ಹೊಡೆದು ಮೇಲಕ್ಕೆ ಬರೋದನ್ನ ಅದು ತಡೆಗಟ್ಟುತ್ತೆ. ಸೊ ಹೀಗಾಗಿ ಅಜೊಲ್ಲವನ್ನ ಕೂಡ ಅಲ್ಲಿ ಬೆಳ್ಕೋಬಹುದು. ಇದು ಮತ್ತೆ ಒಂದು ಮಸ್ಕಿಟೋ ರಿಪೆಲೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಜೊಲ್ಲ ಅಂತಕ್ಕಂಥದ್ದು, ಅಂದ್ರೆ ಅಲ್ಲಿ ಸೊಳ್ಳೆಗಳ ಕಾಟವನ್ನ ತಪ್ಪಿಸುತ್ತೆ ನಮಗೆ ಭತ್ತದ ಗದ್ದೆಯಲ್ಲಿ. ಹಾಗಾಗಿ ಅಜೊಲ್ಲವನ್ನ ಅಲ್ಲಿ ಬೆಳ್ಕೊಳೋದ್ರಿಂದ ಕೂಡ ನಮಗೆ ಗಿಡ ಅಲ್ಲಿ ಹೆಲ್ದಿಯಾಗಿ ಬೆಳೆಯುತ್ತೆ. ಇದರ ಜೊತೆಗೆ ನಾವು ನ್ಯಾಚುರಲ್ ಎನಿಮೀಸ್ ನ ಮೇಂಟೈನ್ ಮಾಡ್ಕೊಳ್ತಕ್ಕಂಥದ್ದು, ಅಂದ್ರೆ ನೈಸರ್ಗಿಕ ಶತ್ರುಗಳು ಒಂದು ಡ್ರ್ಯಾಗನ್ ಫ್ಲೈ, ಡ್ಯಾಮ್ಸಲ್ ಫ್ಲೈ ಆಗಿರ್ಬೋದು, ಲೇಡಿ ಬರ್ಡ್ ಬೀಟಲ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವಲ್ಲಿ ಬೆಳೆಯೋಕೆ ಬಿಡಬೇಕು. ಇವುಗಳೆಲ್ಲ ಯಾವಾಗ ಬೆಳೀತವೆ, ನಾವು ಒಂದು ಸ್ಪ್ರೇಸ್ ಗಳನ್ನ ಮಾಡದೇ ಇದ್ದಾಗ, ಕೆಮಿಕಲ್ ಸ್ಪ್ರೇಸ್ ಅನ್ನ ಮಾಡದೇ ಇದ್ದಾಗ ಇವುಗಳಲ್ಲೆಲ್ಲ ಬೆಳೀತಾ ಹೋಗುತ್ತೆ. ಇದರ ಜೊತೆಗೆ ನಾವಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ ಗಳನ್ನ ಹಾಕೊಳ್ಳೋದಾಗಿರ್ಬೋದು, ಒಂದು ಲೈಟ್ ಟ್ರ್ಯಾಪ್ ಗಳನ್ನ ಹಾಕೊಳ್ಳೋದಾಗಿರ್ಬೋದು, ಮತ್ತೆ ಇದರ ಜೊತೆಗೆ ನಾವಿಲ್ಲಿ ಸಿಟ್ರನೆಲ್ಲ ಗ್ರಾಸ್ ಅನ್ನ ಬೆಳ್ಕೊಳ್ಳೋದಾಗಿರ್ಬೋದು. ನಮ್ಮ ಹೊಲದೇ ಸುತ್ತ ನಾವಿಲ್ಲ ಸಿಟ್ರನೆಲ್ಲ ಗ್ಲಾಸ್ ಅನ್ನ ಗ್ರಾಸ್ ಗಳನ್ನ ಬೆಳ್ಕೊಂಡಿದೀವಿ ಅಂತಂದ್ರೆ ಸಾಕಷ್ಟು ಹುಳುಗಳು ಆ ಒಂದು ವಾಸನೆಗೆ ನಮ್ಮ ಭತ್ತದ ಗದ್ದೆಗೆ ಎಂಟ್ರಿನೇ ಆಗೋದಿಲ್ಲ. ಈ ರೀತಿಯಾಗಿ ಮಾಡ್ಕೋಬಹುದು. ಇದರ ಜೊತೆಗೆ ನಾವು ಸಾವಯವ ಒಂದು ಸ್ಪ್ರೇಸ್ ಗಳನ್ನ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಕಷಾಯಗಳನ್ನ ಮಾಡ್ಕೊಂಡ್ಬಿಟ್ಟು ಸಿಂಪಡಣೆ ಮಾಡ್ಕೊಳ್ಳೋದಾಗಿರ್ಬೋದು, ಬೇವಿನ ಕಷಾಯ ಆಗಿರ್ಬಹುದು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇವುಗಳ ಒಂದು ಕಷಾಯ ಆಗಿರ್ಬೋದು, ಇವುಗಳನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಅಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ನೋಡ್ಕೋಬೇಕು,
ಸಾವಯವ ಪದ್ಧತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಏನೇನು ಮೆಥಡ್ಸ್ ಇದಾವೆ ನಮಗೆ. ಈ ಒಂದು ಬ್ರೌನ್ ಪ್ಲಾಂಟ್ ಹಾಪರ್ ಅಂತಕ್ಕಂಥದ್ದು ಡಿವೇರಿಯಾ ಬ್ಯಾಸಿಯಾನ ಅಂತಕ್ಕಂತ ಒಂದು ಫಂಗೈಯಿಂದ ಕಂಟ್ರೋಲ್ ಆಗುತ್ತೆ. ಈ ಡಿವೇರಿಯಾ ಬ್ಯಾಸಿಯಾನ ಅಂತಕ್ಕಂಥ ಒಂದು ಫಂಗೈನ ನಮ್ಮ ಹೊಲದಲ್ಲಿ ಬಿಟ್ಟಾಗ ಅದನ್ನ ಸ್ಪ್ರೇ ಮಾಡ್ಕೊಂಡಾಗ ಈ ಒಂದು BPHC ಈ ಒಂದು ಹುಳುವಿನ ಕಾಟ ನಮ್ಮಲ್ಲಿ ತಪ್ಪುತ್ತೆ. ಸಾವಯವ ಪದ್ಧತಿಯಲ್ಲಿ ಕೂಡ ಎಕೋ ಫ್ರೆಂಡ್ಲಿ ಸಿಸ್ಟಮ್ಸ್ ಗಳಿದ್ದಾವೆ. ನಾವು ರೋಗವನ್ನ ತಡೆಗಟ್ಕೋಬಹುದು, ಕೀಟವನ್ನ ತಡೆಗಟ್ಕೋಬಹುದು, ಅದರ ವಿಧಾನಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಒಂದು ರೈಸೋಮ್ ಯಾವ್ದಂದ್ರೆ ಶುಂಠಿಯ ಜಾತಿಗೆ ಸೇರಿರ್ತಕ್ಕಂತ ಒಂದು ಗಿಡ ಯಾವ್ದಂದ್ರೆ ಆಲ್ಕಿನಿಯಾ ಗಲಂಗ ಅಂತಕ್ಕಂಥದ್ದು. ಇದರ ಜೊತೆಗೆ ಬೇವಿನ ಎಲೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿತ್ರನೆಲ್ಲ ಗ್ರಾಸ್ ಅನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 4 KG ಅಷ್ಟು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೀರಿನ ಜೊತೆ ಬೆರೆಸ್ಕೊಂಡು ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಲೀಫ್ ಫೋಲ್ಡರ್ ಮತ್ತೆ ಸ್ಟೆಮ್ ಬೋರರ್ ಕಾಟ ತಪ್ಪುತ್ತೆ. ಅಂದ್ರೆ ಎಲೆ ಎಲ್ಲ ಸುತ್ತಕೊಳ್ಳುತ್ತೆ ಅಂತ ಆ ಒಂದು ಕೀಟದಿಂದ ಕೂಡ ನಾವು ದೂರ ಇಟ್ಕೋಬಹುದು. ಸಾವಯವ ಪದ್ಧತಿಯಲ್ಲಿ ಕೂಡ ನಾವು ಕೀಟನಾಶಕ ಮತ್ತು ಕಳೆನಾಶಕ ಸಾರಿ ಒಂದು ರೋಗನಾಶಕ ಸ್ಪ್ರೇಗಳನ್ನ ರೆಡಿ ಮಾಡ್ಕೋಬಹುದು. ಅದನ್ನ ಮಾಡ್ಕೊಳ್ಳುವಂತ ಮಾರ್ಗವನ್ನ ರೈತರು ತುಡುಕೊಂಡ್ಬಿಟ್ಟು ಅವುಗಳನ್ನ ಕಂಡು ಬಳಸ್ಕೋಬಹುದು. ಓಕೆ ಸ್ವಾತಿ, ಈಗ ನಾವು ಒಟ್ಟಾರೆಯಾಗಿ ನಮ್ಮ ಪ್ರತಿಯೊಬ್ಬ ಬೆಳೆಗಾರನ ಅಂದರೆ ನಮ್ಮ ರೈತನ ಆಸೆ ಎಲ್ಲವನ್ನು ಸಜ್ಜು ಮಾಡ್ಕೊಳ್ತಾನೆ. ಎಲ್ಲ ಬೆಳೆ ಬೆಳೆಯುವ ಪೂರ್ವದಲ್ಲಿ ಎಲ್ಲದಕ್ಕೂ ಸಿದ್ಧತೆಗೆ ರೆಡಿಯಾಗಿ ನಿಲ್ತಾರೆ. ಆದರೆ ಕೊನೆಯದಾಗಿ ಪ್ರತಿಫಲ ಹೇಗಿರುತ್ತೆ? ಫಲಿತಾಂಶಕ್ಕಾಗಿ ನಮ್ಮ ಎಲ್ಲ ರೈತರು ಹೋರಾಡುವುದು ಒಂದು ಒಳ್ಳೆಯ ಫಲಿತಾಂಶಕ್ಕಾಗಿ. ಸೊ ಹಾಗಾಗಿ ಈ ಒಂದು ಭತ್ತ ಬೆಳೆಯನ್ನು ನೀವು ಸಾವಯವ ಕೃಷಿಯಲ್ಲಿ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿಕೊಳ್ಬೇಕು ಅನ್ನುವಂತಹ ಸಕಲ ಸಿದ್ಧತೆಯನ್ನು ನಮಗೆ ತಿಳಿಸ್ಕೊಟ್ರಿ. ಆದರೆ ಇಲ್ಲಿ ಮೇಜರ್ ಆಗಿ ಕಾಣುವಂಥದ್ದು ಸಾವಯವ ಕೃಷಿಯಲ್ಲಿ ಬೆಳೆದಾಗ ಮೊದಲನೇ ಇಳುವರಿ ಹೇಗಿರುತ್ತೆ? ಅದು ಉತ್ತಮವಾಗಿರುತ್ತಾ ಅಥವಾ ಇನ್ನು ಕಡಿಮೆಯಾಗಿನೇ ಬರುತ್ತಾ, ಹೇಗೆ ಬರುತ್ತೆ? ಹೌದು, ಇಲ್ಲಿ ಮೊದಲನೇ ಇಳುವರಿ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆನೆ ಆಗುತ್ತೆ. ಯಾಕೆ? ಅಲ್ಲಿ ನಾವು ಇಷ್ಟು ದಿನಗಳ ಕಾಲ ರಸಗೊಬ್ಬರಗಳನ್ನ ಕೊಟ್ಟು ಎಸ್ಪೆಷಲಿ ಭತ್ತಕ್ಕೆ ಸಾಕಷ್ಟು ಗೊಬ್ಬರವನ್ನ ಕೊಡ್ತೀವಿ, ನೈಟ್ರೋಜನ್ ಫರ್ಟಿಲೈಸರ್ನ ಸಾಕಷ್ಟು ಕೊಟ್ಟಿರ್ತೀವಿ. ಸೊ ಅಲ್ಲಿ ಭೂಮಿ ಸಾವಯವ ಒಂದು ಅಂಶವನ್ನ ಹೊಂದಿ ರೆಡಿ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 4-5 ತಿಂಗಳಾದ್ರೂ ಅಲ್ಲಿ ನಮ್ಗೆ ಟೈಮ್ ಬೇಕೇ ಬೇಕು. ಅದೇ ಡ್ಯೂರೇಷನ್ ನಮ್ಮ ಭತ್ತ ಅಲ್ಲಿ ಹೊಂದಿರೋದ್ರಿಂದ ಅಲ್ಲಿ ನಾವು ತೆಗಿತಕ್ಕಂತ ಒಂದು ಇಳುವರಿ ಒಂಚೂರು ಕಡಿಮೆ ಆಗಬಹುದು. ಆದ್ರೆ ಅಲ್ಲಿ ನಮಗೆ ಆರೋಗ್ಯವಾಗಿರ್ತಕ್ಕಂತ ಸಸ್ಯಗಳು ಇರ್ತವೆ. ಇದನ್ನ ರೈತರು ಗಮನದಲ್ಲಿ ಇಟ್ಕೋಬೇಕು. ಇಳುವರಿ ಕಡಿಮೆ ಆಗಿರುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ಅವ್ರ ಗಮನದಲ್ಲಿ ಇಟ್ಟುಕೊಳ್ಳದೆ ನಮ್ಮ ಸಸ್ಯ ಆರೋಗ್ಯವಾಗಿ ಇದೆಯಾ ಇಲ್ವಾ, ನಮ್ಮ ಗಿಡಗಳು ಎಷ್ಟು ಆರೋಗ್ಯವಾಗಿ ಬೆಳೆದಿದೆ, ಒಂದು ಕ್ವಾಲಿಟಿ ಆಗಿರ್ಬೋದು, ಅಲ್ಲಿ ಬಂದಿರತಕ್ಕಂಥ ಭತ್ತದ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನಮ್ಮ ಮಣ್ಣು ಫಲವತ್ತಾಗ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗಮನಿಸ್ಕೋಬೇಕು. ಮೊದಲನೇ ವರ್ಷ ಮೊದಲನೇ ಬೆಳೆಯಲ್ಲಿ ಅವರಿಗೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಇಳುವರಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೂಡ ಇಷ್ಟಪಡ್ತೀನಿ. ಬಳ್ಳಾರಿ ಜಿಲ್ಲೆ ಸಿರಿಗುಪ್ಪ ತಾಲೂಕು ಉತ್ತನೂರ್ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ಈ ಒಂದು 2-3 ವರ್ಷದಿಂದ ಒಂದು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರೆ, ಭತ್ತವನ್ನ ಬೆಳೀತಾ ಇದಾರೆ. ಮೊದಲನೇದಾಗಿ ಅವರು ಬರೀ ಕೊಟ್ಟಿಗೆ ಗೊಬ್ಬರವನ್ನೇ ಕೊಟ್ಟು ಬೆಳೀತಾರೆ, ಮೊದಲನೇದಾಗಿ ಅವರು ಬರೀ 12 ಬ್ಯಾಗ್ಗಳನ್ನ ತೆಗಿತಾ ಇದ್ರು. ಆದ್ರೆ ಇವತ್ತು 1 ಎಕರೆಗೆ 40-42 ಬ್ಯಾಗ್ಗಳಷ್ಟು ಭತ್ತವನ್ನ ತೆಗಿತಾ ಇದಾರೆ ಆರ್ಗ್ಯಾನಿಕ್. ಮತ್ತೆ ಅದರ ಪ್ರೈಸ್ ಕೇಳಿದ್ರೆ ಕೂಡ ನೀವು ಶಾಕ್ ಆಗ್ಬಹುದು. 1 ಕ್ವಿಂಟಲ್ಗೆ 6,200 ರೂಪಾಯಿ ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಮಾರಾಟ ಮಾಡ್ತಾ ಇದಾರೆ. ಸೊ ಇದು ಆರ್ಗ್ಯಾನಿಕ್ ಅಲ್ಲಿ ಬೆಳಿತಕ್ಕಂತ ಭತ್ತಕ್ಕಿರುವಂತ ಡಿಮ್ಯಾಂಡ್. ಯಾಕಂತಂದ್ರೆ ಭತ್ತವನ್ನ ತುಂಬಾ ಯಥೇಚ್ಛವಾಗಿ ಕನ್ಸ್ಯೂಮ್ ಮಾಡ್ತೀವಿ, ಅಕ್ಕಿಯನ್ನ ನಾವು ತುಂಬಾ ಯಥೇಚ್ಛವಾಗಿ ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದ್ರ ನಮ್ಗೆ ಎಷ್ಟೇ ಒಂದು ರೇಟ್ ಇದ್ರು ಕೂಡ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿದೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದ್ರೆ ಅದನ್ನ ಕೊಂಡ್ಕೊಳ್ಳಕ್ಕೆ ಗ್ರಾಹಕರು ಮುಂದಾಗೆ ಆಗ್ತಾರೆ. ಮೊದಲನೇ ವರ್ಷದಲ್ಲಿ ನಮ್ಗೆ ಇಳುವರಿ ಸ್ವಲ್ಪ ಕುಂಠಿತ ಆದ್ರೂ ಕೂಡ ಆದ್ರೂ ಸಹ ಇಲ್ಲಿ ನಾವು ಕೆಲವೊಂದು ಮೆಜರ್ಸ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿದೀವಿ. ಪ್ರಾಪರ್ ಇರಿಗೇಷನ್ ಇದೆ ಅಲ್ಲಿ, ಕಳೆ ನಿರ್ವಹಣೆ ಚೆನ್ನಾಗಿ ಮಾಡಿದೀವಿ, ಪೋಷಕಾಂಶಗಳ ಪೂರೈಕೆಯನ್ನ ಚೆನ್ನಾಗಿ ಕೊಟ್ಟಿದೀವಿ ಅಂತಂದ್ರೆ ಮಿನಿಮಮ್ ಅಂತ ಅಂತಂದ್ರು ಕೂಡ 20-25 ಕ್ವಿಂಟಲ್ ಅಷ್ಟು ಒಂದ್ ಎಕರೆಗೆ ಆ ರೈತರು ತೆಗೆದುಕೊಳ್ಬಹುದು. ಇದಾದ ನಂತರ ಒಂದ್ ವೇಳೆ ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ತಾ ಹೋದ್ರೆ ನಮ್ಮ ಭೂಮಿಯನ್ನ ಉಳಿಸ್ಕೋಬೇಕು, ನಾವು ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಅಲ್ಲಿ ಭತ್ತವನ್ನ ನಾವು ಬೆಳಿಬೇಕು ಅನ್ನಕ್ಕಂತ ಗಮನದಲ್ಲಿ ಇಟ್ಕೊಂಡು ಬೆಳೀತಾ ಹೋದ್ರೆ ಅಲ್ಲಿ ಇಳುವರಿ ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥ 100 ಗ್ರಾಮದ ರೈತರ ಸಾಕ್ಷಿ. ಓಕೆ, ಇನ್ನು ಬೆಳೆ ಬೆಳೆದ ನಂತರ ಕಟಾವಿನ ಕೆಲಸ ಮುಗಿದ ನಂತರ ಯಾವ ರೀತಿಯಾದಂತಹ ಈ ಒಂದು ಭತ್ತವನ್ನು ನಾವು ಸಂಗ್ರಹಣೆ ಮಾಡಿಕೊಳ್ಳೋ ವಿಚಾರ ಆಗಿರ್ಬೋದು, ನಂತರ ಈಗ ಹುಳು ಕೀಟಗಳು ಹಾವಳಿ ಹೆಚ್ಚಲ್ಲ, ಸೊ ಯಾವ ರೀತಿಯಾಗಿ ನಾವು ಅಲ್ಲಿ ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸ್ಕೊಳ್ಬೇಕಾಗುತ್ತೆ ಸ್ವಾತಿ?
ಈಗ ಸಾವಯವ ಭತ್ತವನ್ನ ನಾವು ಬೆಳೆದಿದೀವಿ, ಅದನ್ನ ನಮಗೆ ಮಾರ್ಕೆಟ್ ಮಾಡೋಕೆ ಟೈಮ್ ಹಿಡಿಯುತ್ತೆ. ನಾವು ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಮಾರಾಟ ಮಾಡ್ತೀವಿ. ನಮ್ಮಲ್ಲೇ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ಏನೇನು ಸಾವಯವ ಪದ್ಧತಿಯಲ್ಲಿನ ಕ್ರಮಗಳನ್ನ ತೆಗೆದುಕೊಳ್ಳುವುದರಲ್ಲಿ ಕೂಡ ಜಾಸ್ತಿಯಾಗಿ ಬೀಳಬಾರ್ದು, ಅದನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಈ ಒಂದು ಭತ್ತದ ಜೊತೆ ಜೊತೆಗೆ ನಾವು ಏನನ್ನ ಮಾಡ್ಕೋಬೇಕು ಅಂತಂದ್ರೆ, ಬೇವಿನ ಎಲೆಗಳನ್ನ ಮಿಕ್ಸ್ ಮಾಡ್ಕೊಳ್ಳೋದು, ಬೇವಿನ ಎಲೆಗಳ ಜೊತೆಗೆ ಮೆಣಸಿನ ಹೂವು, ಮೆಣಸಿನ ಬಳ್ಳಿಯಲ್ಲಿ ಬರ್ತಕ್ಕಂಥ ಹೂವನ್ನ ಮಿಕ್ಸ್ ಮಾಡ್ಕೊಂಡು ಭತ್ತವನ್ನ ಸ್ಟೋರ್ ಮಾಡ್ಕೊಳ್ತಕ್ಕಂಥದ್ದು. ಇದರ ಜೊತೆಗೆ ನಾವು ಒಂದು ಕಾರ್ಬನ್ ಡೈಆಕ್ಸೈಡ್ ಇಂದ ಫ್ಯೂಮಿಗೇಷನ್ ಮಾಡ್ತಕ್ಕಂಥದ್ದು, ಅಂದ್ರೆ ನಾವೊಂದು ಕೋಣೆಯಲ್ಲಿ ಆ ಒಂದು ಭತ್ತವನ್ನೆಲ್ಲ ಸ್ಟೋರ್ ಮಾಡಿದೀವಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಂದ ಅಲ್ಲಿ ಫ್ಯೂಮಿಗೇಷನ್ ಮಾಡಿದಾಗ ಸಾಕಷ್ಟು ಒಂದು ಕೀಟಗಳು ಸಾಯ್ತವೆ. ಗ್ರೇನ್ ಮಾತ್ ಆಗಿರ್ಬೋದು, ರೈಸ್ ಮಾತ್, ನುಸಿ ಹುಳ ಅಂತೀವಿ, ಚಿಕ್ಕ ಚಿಕ್ಕದಾಗಿ ನುಸಿ ಹುಳ, ಕೆಂಪು ಹುಳ ಬರ್ತವೆ ಅಕ್ಕಿಯಲ್ಲೆಲ್ಲ, ಸ್ಟೋರೇಜ್ ಸಂದರ್ಭದಲ್ಲೇನೆ ನಮಗೆ ಕಾಣಿಸ್ಕೊಳ್ತಕ್ಕಂಥ ಹುಳುಗಳು, ಇವುಗಳೆಲ್ಲವೂ ಅಲ್ಲಿ ಕಂಟ್ರೋಲ್ ಆಗ್ತವೆ. ಆಮೇಲೆ ಇದರ ಜೊತೆಗೆ ನಾವು ಬಿಟರ್ ಬಶ್ ಅಥವಾ ಸ್ಯಾಮ್ ಬೀಡ್ ಅಂತ ಕರಿತೀವಿ, ಒಂದು ಕಳೆಯಿಂದಾನೆ ಬರ್ತಕ್ಕಂತ ಒಂದು ಬೀಜ, ಇವುಗಳನ್ನ ಬಳಸ್ಕೊಂಡ್ಬಿಟ್ಟು ಅದ್ನ ಅಕ್ಕಿ ಜೊತೆ ಮಿಕ್ಸ್ ಮಾಡಿದಾಗ ಎಸ್ಪೆಷಲಿ ಒಂದು ಬೇವಿನ ಎಲೆ ಮತ್ತೆ ಒಂದು ಹೂವು, ಮೆಣಸಿನ ಹೂವು, ಮೆಣಸಿನಲ್ಲಿ ಬರ್ತಕ್ಕಂಥ ಹೂವನ್ನ ಬಳಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಸ್ಟೋರೇಜ್ ಮಾಡಿದಾಗ ನಮ್ಗೆ ಇಲ್ಲಿ ಸಾಕಷ್ಟು ರೀತಿಯಾಗಿ ಹುಳುಗಳು ಕಂಟ್ರೋಲ್ ಆಗುತ್ತೆ. ಇದರ ಜೊತೆಗೆ ಇದಾದ ನಂತರ ನಾವಿಲ್ಲಿ ನಮಗೆ ಒಳ್ಳೆಯ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿದೆ ಅಂದಾಗ ನಮ್ಗೆ ಮಾರಾಟ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಆಗುತ್ತೆ. ಖಂಡಿತ. ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ಇನ್ನು ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಾತಿ? ಸಾಕಷ್ಟು ಜನ ರೈತರಿಗೆ ಅದೊಂದು ಸಾಕಷ್ಟು ತೊಂದರೆಗಳು ಕೂಡ ಆಗುತ್ತೆ. ಇಲ್ಲಿ ಒಬ್ರು ಸಾವಯವ ಪದ್ಧತಿಯಲ್ಲಿ ನಾನು ಭತ್ತ ಬೆಳಿತೀನಿ ಅಂತ ಮುಂದಾಗ್ತಾರೆ, ಆದ್ರೆ ಅಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ರೈತರು ಕೂಡ ಮುಂದಾದಾಗ ಮಾತ್ರ ಅಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಒಬ್ಬ ರೈತ ಸಾವಯವ ಪದ್ಧತಿಯಲ್ಲಿ ಬೆಳೆಯಕ್ಕೆ ಒಳ್ಳೆ ಇಳುವರಿಯನ್ನ ಪಡೆಯಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಎಸ್ಪೆಷಲಿ ಭತ್ತದ ಗದ್ದೆಗಳಲ್ಲಿ ಬಂದಾಗ ಇಲ್ಲಿ ಕೆಲವೊಂದು ಪ್ಲಾಟ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ, ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ನೀರ್ ಹರಿಯೋದಾಗಿರ್ಬಹುದು, ಅದರಿಂದ ಮತ್ತೊಂದಕ್ಕೆ ನೀರ್ ಹರಿಯೋದು, ಈ ರೀತಿಯಾಗಿ ಅಲ್ಲಿ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಒಂದು ಹೊಲದಲ್ಲಿ ಬಿದ್ದಿರ್ತಕ್ಕಂಥ ಗೊಬ್ಬರ ಅಥವಾ ಕಳೆನಾಶಕ ಕೀಟನಾಶಕ ಮಣ್ಣಿನಲ್ಲಿ ಅಥವಾ ಆ ನೀರಿನಲ್ಲಿ ಸೇರ್ಕೊಂಡಿರೋದು ಇಲ್ಲಿ ನಾವು ಸಾವಯವ ಪದ್ಧತಿಯಲ್ಲಿ ಮಾಡ್ಕೊಳ್ತಕ್ಕಂತ ಒಂದು ಭತ್ತದ ಗದ್ದೆಯಲ್ಲಿ ಕೂಡ ಬಂದು ಬೀಳುತ್ತೆ. ಆಗ ರೈತರಿಗೆ ಅಲ್ಲಿ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಗೋದಾಗಿರ್ಬೋದು, ಗಿಡದ ಬೆಳವಣಿಗೆಯಲ್ಲಿ ಏರುಪೇರು ಆಗೋದಾಗಿರ್ಬೋದು. ಅದಕ್ಕಾಗಿ ಇಲ್ಲಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಒಗ್ಗೂಡ್ಬೇಕು, ಎಲ್ಲರೂ ಸಾವಯವ ಪದ್ಧತಿಯಲ್ಲಿನೇ ಬೆಳೆದು ಅಲ್ಲಿ ಒಂದು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಅಲ್ಲಿ ಅಲ್ಲಿನ ಒಂದು ವಾತಾವರಣವನ್ನ ಅವರೇ ಶುದ್ಧೀಕರಣ ಮಾಡ್ಕೋಬಹುದು, ಅವರೇ ಅಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಹೊಲದಲ್ಲಿ ಅವರೇ ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಕೀಟನಾಶಕಗಳಾಗಿರ್ಬೋದು, ಕಳೆನಾಶಕಗಳನ್ನ ಹೊಡಿಯೋದೆ ಸಾವಯವ ಪದ್ಧತಿಯಲ್ಲಿ ನಾವು ಹೋದಾಗ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಕೂಡ ಸ್ಪ್ರೆಡ್ ಆಗುತ್ತೆ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು, ಅದೇ ರೀತಿಯಾಗಿ ಇನ್ನೊಬ್ಬರ ಆರೋಗ್ಯವನ್ನು ಹದಗೆಡಿಸುವಂತ ಕೆಲಸನ ನಾವು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರು ಗುಂಪಾಗಿ ಸಾವಯವ ಪದ್ಧತಿಯಲ್ಲಿ ಹೋದಾಗ ಎಲ್ಲರೂ ವಿಷಮುಕ್ತ ಆಹಾರವನ್ನ ಬೆಳೆದು ವಿಷಮುಕ್ತ ಆಹಾರವನ್ನ ಸೇವಿಸಿ ಆರೋಗ್ಯವಾಗಿರಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ವಾತಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರ ತಿಳಿಸಿಕೊಟ್ಟಿದ್ದಕ್ಕೆ. ರೈತ ಬಾಂಧವರೇ, ರಾಸಾಯನಿಕ ಕೃಷಿಯಲ್ಲಿ ಮಾತ್ರ ನಮಗೆ ಭತ್ತವನ್ನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಒಂದು ಈಗ ನಾವು ಸಾವಯವ ಕೃಷಿಯಲ್ಲೂ ಕೂಡ ನಾವು ಭತ್ತ ಬೆಳೆಯಲಿಕ್ಕೆ ಸಾಧ್ಯ ಎಂಬುದನ್ನು ನಮಗೆ ಈಗ ಸಾಯಿಲ್ ಡಾಕ್ಟರ್ ಆದಂತಹ ಸ್ವಾತಿಯವರು ಇಂಚಿಂಚು ಮಾಹಿತಿನ ತಿಳಿಸ್ಕೊಟ್ರು. ನೀವು ಕೂಡ ಅವರು ಹೇಳಿಕೊಟ್ಟಿರುವಂತಹ ಸರಳ ಮಾರ್ಗಸೂಚಿಗಳನ್ನು ಅನುಸರಿಸಿಕೊಂಡು ಭತ್ತದಲ್ಲಿ ಸಾವಯವ ಕೃಷಿನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ಕಾರ್ಯಕ್ರಮ, ಒಬ್ಬ ಯಶಸ್ವಿ ಕೃಷಿಕರಿರ್ತಾರೆ, ಆ ಕೃಷಿಕ ತನ್ನ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಒಂದು ಯಶಸ್ವಿಯಾಗಿದ್ದಾರೆ, ಅವರ ಯಶಸ್ವಿ ಕಥೆಯಲ್ಲಿ ಸಾಕಷ್ಟು ರೀತಿಯ ಪ್ರಾಯೋಗಿಕ ಬದಲಾವಣೆಗಳು ಕಂಡಿದೆ, ಅಂದ್ರೆ ಸಾವಯವ ಕೃಷಿಯಿಂದ ಪ್ರಾಯೋಗಿಕ ಬದಲಾವಣೆಗಳು ಸಾಕಷ್ಟಿವೆ. ಆ ಪ್ರಾಯೋಗಿಕ ಬದಲಾವಣೆಗೆ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನ ತೋರಿಸಿಕೊಡಲು ಸಾಯಿಲ್ ಡಾಕ್ಟರ್ ನಂದಿನಿ ಅವರು ಸಜ್ಜಾಗಿದ್ದಾರೆ. ಮುಂದಿನ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ, ರೈತರ ಪಾಲಿನ ಸಾವಯವ ಬಂಗಾರ. ಬೆಳೆ ಯಾವುದೇ ಆಗಿರಲಿ, ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ. ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಹೆಮ್ಮೆಯ ಕೊಡುಗೆ, ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ ಸಾಯಿಲ್ ಲಭ್ಯ. ಅಧಿಕೃತ ಡೀಲರ್ಗಳಿಂದ ಮಾತ್ರ ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನು ಖರೀದಿಸಿ ಅಧಿಕೃತ ಸೇವೆ ಸಲಹೆ ಪಡೆಯುವ ಅಮೂಲ್ಯ ಅವಕಾಶ ನಿಮ್ಮದಾಗಿಸಿಕೊಳ್ಳಿ.
ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ 9099262233.